ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡಿದ್ರೆ, ಫಸ್ಟ್ ಎಡಿಟೋರಿಯಲ್ ಏನಿದೆ ನೋಡ್ರಿ, ದ ಫೇಟ್ ಆಫ್ ಚಿಪ್ಸ್ ವಿಲ್ ಡಿಟರ್ಮೈನ್ ದ ಫೇಟ್ ಆಫ್ ನೇಷನ್. ಅಂದ್ರೆ ಈಗ ಒಂದು ದೇಶದ ಹಣೆ ಬರವಣ್ಣ ಯಾವ್ದು ಬರೆಯತ್ತಪ್ಪ ಅಂದ್ರೆ ಆ ದೇಶದ ಚಿಪ್ಸ್ ಬರೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಚಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದೇನಪ್ಪ ಅಂದ್ರೆ ಅವರು ಸಿಲಿಕಾನ್ ಚಿಪ್ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಕಂಪ್ಯೂಟರ್ ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡುವಂತ ಸಿಲಿಕಾನ್ ಚಿಪ್ ಬಗ್ಗೆ ಹೇಳ್ತಿರ್ತಾರೆ. ಒಂದು ದೇಶದ ಹಣೆ ಬರವಣ್ಣ ಯಾವ್ದು ಬರೆಯುತ್ತಪ್ಪ ಅಂದ್ರೆ ಅಲ್ಲಿರುವಂತ ಸಿಲಿಕಾನ್ ಚಿಪ್ಗಳು ಬರೆಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಮನುಷ್ಯನ ತಲೆ ಕೂದಲು ಇದೆಯಲ್ಲ, ಇದೇನಪ್ಪ ಅಂದ್ರೆ 50-180 ಮೈಕ್ರಾನ್ ಇದ್ರೆ, ಅದೇ ಇತ್ತೀಚೆಗೆ ಬಂದಂತ ಕೊರೋನಾ ವೈರಸ್ ನೋಡ್ರಿ 1.1-0.5 ಮೈಕ್ರಾನ್ಸ್, ಅಂದ್ರೆ 0.1 ಅಥವಾ 0.5 ಅಷ್ಟು ಮೈಕ್ರಾನ್ಸ್ ಇರುತ್ತೆ, ಅಂದ್ರೆ ಅರ್ಧದಷ್ಟು ಮೈಕ್ರಾನ್ಸ್ ಇರುತ್ತೆ. ಅದೇ ಈಗ ಮೋಸ್ಟ್ ಅಡ್ವಾನ್ಸ್ಡ್ ಚಿಪ್ ಅಂದ್ರೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತ ಚಿಪ್ ಏನಪ್ಪ ಅಂದ್ರೆ ಈ ಕೊರೋನಾ ವೈರಸ್ ಇದೆಯಲ್ಲ ಅದಕ್ಕಿಂತ ಅರ್ಧದಷ್ಟು ಇರುತ್ತೆ. ಅದೇನಪ್ಪ ಅಂದ್ರೆ ಅಂತ ಚಿಪ್ ಈಗ ಏನಾಗ್ತಿದೆ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಈ ಚಿಪ್ಪಿನ ಮೇಲೆ ಏನಪ್ಪ ಅಂದ್ರೆ ಆ ದೇಶದ ಏನಪ್ಪ ಅಂದ್ರೆ ಹಣೆ ಬರ ನಿಂತಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ನಮ್ಮ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ ನಲ್ಲಿ ಯಾವ್ಯಾವೆಲ್ಲ ಸ್ಮಾರ್ಟ್ ಗ್ಯಾಜೆಟ್ ಇರುತ್ತಲ್ಲ, ಅಲ್ಲೇನಪ್ಪ ಅಂದ್ರೆ ಈ ತರದ ಚಿಪ್ಸ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಸ್ಮಾರ್ಟ್ ಗ್ಯಾಜೆಟ್ ಯೂಸ್ ಮಾಡ್ಬೇಕು, ಅದಕ್ಕೆ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಅದಕ್ಕೊಂಥರ ಏನಪ್ಪಾ ಅಂದ್ರೆ ದಟ್ ಇಸ್ ಅ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ಬೋದು, ಇಂಪಾರ್ಟೆಂಟ್ ಫಂಕ್ಷನ್ ಪಾರ್ಟ್ ಅಂತ ಹೇಳ್ಬೋದು. ಚಿಪ್ ಇಲ್ಲ ಅಂದ್ರೆ ನೀವು ಏನೂ ಸಹ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ದೇಶದ ಹಣೆ ಬರ ಮತ್ತೆ ಆ ದೇಶದ ಶೇಪ್ ಅನ್ನ ಯಾವ್ದು ಡಿಸೈಡ್ ಮಾಡುತ್ತಪ್ಪ ಅಂದ್ರೆ ಆರ್ಥಿಕತೆ ಮೇಲೆ ಈ ಸಿಲಿಕಾನ್ ಚಿಪ್ ಡಿಟರ್ಮೈನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ಚಿಪ್ ಮೇಲಿನ ಡಿಪೆಂಡೆನ್ಸ್ ಎಷ್ಟಿದೆ ಅಂತಂದ್ರೆ, ಇಲ್ಲಿ ಅವರು ಒಂದು ಸಿನಾರಿಯೋ ಅಥವಾ ಸನ್ನಿವೇಶ ಹೇಳ್ತಾರೆ. ಫಸ್ಟ್ ಅವರು ಒಂದು ಎಕ್ಸಾಂಪಲ್ ತಗೋತಾರೆ. ಯಾವ ಎಕ್ಸಾಂಪಲ್ ಅಪ್ಪ ಅಂದ್ರೆ ಆಪಲ್ ದು ಹೊಸದಾಗಿ ಬಂದಿರುವಂತಹ A16 ಚಿಪ್ ಒಂದು ಎಕ್ಸಾಂಪಲ್ ತಗೋತಾರೆ. ಈ A16 ಚಿಪ್ ಒಳಗೆ ನೋಡ್ರಿ 16 ಬಿಲಿಯನ್ ಟ್ರಾನ್ಸಿಸ್ಟರ್ ಇದಾವೆ. ಸೊ ನೋಡ್ರಿ, 1 ಬಿಲಿಯನ್ ಅಂದ್ರೆ ಏನಪ್ಪ ಅಂದ್ರೆ 100 ಕೋಟಿ. 16 ಬಿಲಿಯನ್ ಅಂದ್ರೆ 1600 ಕೋಟಿ ಏನಪ್ಪ ಅಂದ್ರೆ ಟ್ರಾನ್ಸಿಸ್ಟರ್ ಇದಾವೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಯಲ್ಲ, ಇದೇನಪ್ಪ ಅಂದ್ರೆ ಚಿಪ್ ನ ಉತ್ಪಾದನೆ ಒಳಗೆ ಏನಪ್ಪ ಅಂದ್ರೆ ಜಗತ್ತಿನಲ್ಲೇ ಮುಂದಿರುವುದು. ಯಾವ್ದಂದ್ರೆ TSMC, ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಪ್ಪ ಅಂದ್ರೆ ಜಗತ್ತಿನಲ್ಲೇ ಏನಪ್ಪ ಅಂದ್ರೆ ಅತಿ ಈ ಚಿಪ್ ಉತ್ಪಾದನೆಯಲ್ಲಿ ಅತಿ ಮುಂಚೂಣಿಯಲ್ಲಿ ಇರೋದಂತ ಅವರು ಹೇಳ್ತಿದ್ದಾರೆ. ಇದೇನ್ ಮಾಡತ್ತಪ್ಪ ಅಂದ್ರೆ ಒಂದು ಐಫೋನ್ ಅಲ್ಲಿ ಎಷ್ಟು ಚಿಪ್ ಅನ್ನ ಪ್ಲೇಸ್ ಮಾಡತ್ತಪ್ಪ ಅಂದ್ರೆ 1 ಕ್ವಿಂಟ್ರಿಲಿಯನ್ ಚಿಪ್ ಅನ್ನ ಟ್ರಾನ್ಸಿಸ್ಟರ್ ನ ಪ್ಲೇಸ್ ಮಾಡುತ್ತೆ. ಸೊ ನೋಡ್ರಿ, ಕ್ವಿಂಟ್ರಿಲಿಯನ್ ಅಂದ್ರೆ ಏನಪ್ಪ ಅಂದ್ರೆ ಒಂದ್ರ ಮುಂದೆ ಏನಪ್ಪ ಅಂದ್ರೆ 18 ಸೊನ್ನೆಗಳು ಬರುತ್ತಲ್ಲ, ಅಷ್ಟು ಟ್ರಾನ್ಸಿಸ್ಟರ್ ಏನಪ್ಪ ಅಂದ್ರೆ ಒಂದು ಐಫೋನ್ ಚಿಪ್ ಒಳಗೆ ಇದೇನ್ ಮಾಡುತ್ತಂದ್ರೆ ಪ್ಲೇಸ್ ಮಾಡುತ್ತೆ. ಹಾಗಾಗಿ ನಾವೇನ್ ಪ್ರತಿಯೊಂದು ಮೆಸೇಜ್ ಅನ್ನ ಕಳಿಸ್ತೀವಿ, ಆಮೇಲೆ ನಾವೇನ್ ಪ್ರತಿಯೊಂದು ಪಿಕ್ಚರ್ ಅನ್ನ ತಗೋತೀವಿ, ಅಥವಾ ನಾವೇನ್ ಪ್ರತಿಯೊಂದು ಕಾಲ್ ಅನ್ನ ಮಾಡ್ತೀವಲ್ಲ, ಅದೇನಾಗುತ್ತಪ್ಪ ಅಂದ್ರೆ ಈ ಚಿಪ್ ಕನೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಡಿಪೆಂಡೆನ್ಸಿ ನೋಡ್ರಿ ಎಷ್ಟು ಜಾಸ್ತಿ ಇದೆ ಚಿಪ್ ಮೇಲೆ ಇದೆ ಅಂತ ಅವರು ಹೇಳ್ತಿದ್ದಾರೆ. ಒಂದು ಚಿಪ್ ನಲ್ಲಿ ಏನಪ್ಪ ಅಂದ್ರೆ 18 ಕ್ವಿಲಿಯನ್ ಟ್ರಾಲರ್ ಅಥವಾ 1 ಕ್ವಿಂಟ್ರಿಲಿಯನ್ ಏನಪ್ಪ ಅಂದ್ರೆ ಸೆಮಿ ಕಂಡಕ್ಟರ್ ಇರುತ್ತೆ ಅಥವಾ ಟ್ರಾನ್ಸಿಸ್ಟರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಟ್ರಾನ್ಸಿಸ್ಟರ್ ಅಂದ್ರೆ ಒಂದ್ರ ಮುಂದೆ 18 ಸೊನ್ನೆ ಬರುವಷ್ಟು ಟ್ರಾನ್ಸಿಸ್ಟರ್ ನ ಕೇವಲ ಒಂದು ಚಿಪ್ ನಲ್ಲಿ ಅವ್ರು ಏನಪ್ಪ ಅಂದ್ರೆ ಪ್ಲೇಸ್ ಮಾಡಿರ್ತಾರೆ. ಈಗ ನೋಡ್ರಿ, ಆಪಲ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಚಿಪ್ ಅನ್ನ ಯಾರ ಕಡೆಯಿಂದ ಖರೀದಿ ಮಾಡತ್ತಂದ್ರೆ ಸಿರಸ್ ಲಾಜಿಕ್ ಕಡೆಯಿಂದ, ಕ್ಷಿಯೋಯ ಆಮೇಲೆ ಸ್ಕೈ ವರ್ಡ್ಸ್ ಮತ್ತೆ TSMC ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಇದು ಖರೀದಿಯನ್ನ ಮಾಡುತ್ತೆ. ಜೊತೆಗೆ ನೋಡ್ರಿ, ಇವೇನಿರುತ್ತಪ್ಪ ಅಂದ್ರೆ ಇನ್ ಹೌಸ್ ಡಿಸೈನ್ ಇರುತ್ತೆ. ಜೊತೆಗೆ ಇದರಲ್ಲಿ ಈ ಚಿಪ್ ಅಲ್ಲಿ ತುಂಬಾ ಕಾಂಪ್ಲೆಕ್ಸ್ ಪ್ರೊಸೆಸ್ ಇರುತ್ತೆ. ಅದೇನ್ ಮಾಡತ್ತಪ್ಪ ಅಂದ್ರೆ ಐಫೋನ್ ರನ್ನಿಂಗ್ ಸಿಸ್ಟಮ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ಲ, ಅದನ್ನೇನ್ ಮಾಡುತ್ತಂದ್ರೆ ತುಂಬಾ ಈಸಿಯಾಗಿ ಆಪರೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಆಪಲ್ ಅನ್ನೋದು ಏನಪ್ಪ ಅಂದ್ರೆ ಟ್ರಿಲಿಯನ್ ಡಾಲರ್ ಕಂಪನಿ ಆದ್ರೂ ಸಹ ಏನಪ್ಪ ಅಂದ್ರೆ ಅವರಿಗೆ ಅವ್ರದೇ ಆದಂತ ಒಂದು ಚಿಪ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, A16 ಚಿಪ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಒಂದು ಸಿಂಗಲ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಸಿಂಗಲ್ ಕಂಪ್ನಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಬಿಲ್ಡಿಂಗ್ 18 ಇನ್ ತಾಪೆ ಅಂತ ಕರಿತೀವಿ. ಆಮೇಲೆ ನೋಡ್ರಿ, ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ವರ್ಲ್ಡ್ ಒಳಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಮತ್ತೆ ಮೋಸ್ಟ್ ವ್ಯಾಲ್ಯೂಯಬಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಕಾಸ್ಟ್ಲಿ ಇರುವಂತದ್ದು ಮತ್ತೆ ತುಂಬಾ ವ್ಯಾಲ್ಯೂಯಬಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ನೋಡ್ರಿ, ಈ ಚಿಪ್ಸ್ ಅನ್ನ ಏನು ಈಗ ಉತ್ಪಾದನೆ ಮಾಡ್ತಾರಲ್ಲ, ಇವನೇನಪ್ಪ ಅಂದ್ರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಮಾತ್ರ ಉತ್ಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ತೈವಾನ್, ಸೌತ್ ಕೊರಿಯಾ, US, ಜಪಾನ್ ಮತ್ತೆ ನೆದರ್ಲ್ಯಾಂಡ್ ಮತ್ತೆ ಚೈನಾ ಅನ್ನುವ ಕೆಲವೊಂದಿಷ್ಟು ದೇಶಗಳಲ್ಲಿ ಮಾತ್ರ ಏನಪ್ಪ ಅಂದ್ರೆ ಈ ಚಿಪ್ಪಿನ ಉತ್ಪಾದನೆಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಈಗ ರಷ್ಯಾ ಏನಪ್ಪ ಅಂದ್ರೆ ಯುಕ್ರೇನ್ ಮೇಲೆ ಯುದ್ಧವನ್ನ ಗೆಲ್ಲಕ್ ಆಗ್ತಿಲ್ಲ, ಇದು ಕೂಡ ಏನಪ್ಪ ಅಂದ್ರೆ ಒಂದು ಕಾರಣ ಈ ಚಿಪ್ ಇಂಡಸ್ಟ್ರಿ ಮೇಲೆ ಅಂತ ಹೇಳ್ತಿದ್ದಾರೆ. ಯಾಕೆ ಕಾರಣ ಅಂದ್ರೆ, ರಷ್ಯಾ ಏನ್ ಮಾಡ್ತಿದೆ ಅಂದ್ರೆ ಈಗ ತಮ್ಮ ಬುದ್ಧಿ ಬಲದಕ್ಕಿಂತ ಜಾಸ್ತಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ತೋಳ್ ಬಳವನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯುಕ್ರೇನ್ ಏನ್ ಮಾಡ್ತಿದೆ ಅಂದ್ರೆ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅನ್ನ ಯೂಸ್ ಮಾಡ್ತಿದೆ ರಷ್ಯಾ ವಿರುದ್ಧ. ಸೊ ಅವನು ಕೂಡ ಏನಪ್ಪ ಅಂದ್ರೆ ಇತ್ತೀಚೆಗೆ ತನ್ನ ವೆಸ್ಟರ್ನ್ ಅಲೈಸ್ ಅಥವಾ ಪಶ್ಚಿಮದ ದೇಶಗಳಿಂದ ಖರೀದಿ ಮಾಡಿದೆ. ಈ ಮಿಸೈಲ್ಸ್ ನೋಡ್ರಿ, ಇವು ಏನಪ್ಪ ಅಂದ್ರೆ ಚಿಪ್ಸ್ ಮೂಲಕ ಆಪರೇಟ್ ಆಗುತ್ತೆ. ಹಾಗಾಗಿ ರಷ್ಯಾಗೆ ಏನೀಗ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಬೇಕಲ್ಲ, ಅದನ್ನ ಏನಪ್ಪ ಅಂದ್ರೆ ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಈ ಟ್ರೇಡ್ ಬ್ಯಾರಿಯರ್ ಇರೋದ್ರಿಂದ ಏನಪ್ಪ ಅಂದ್ರೆ ಅವ್ರ ಕಡೆ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಅಥವಾ ಇಂಪೋರ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ,
ಯುಎಸ್ ಗೌರ್ಮೆಂಟ್ ಒಂದು ಫೇಮಸ್ ಎಂಟ್ರಿ ಏನಪ್ಪಾ ಅಂದ್ರೆ ಈ ಚಿಪ್ಸ್ ಟೆಕ್ನಾಲಜಿ ಏನ್ ಮಾಡತ್ತಪ್ಪ ಅಂದ್ರೆ ಚೈನಾ ಮತ್ತೆ ರಷ್ಯಾನ ರೀಚ್ ಆಗದೆ ತರ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ನೋಡ್ಕೋತಾರೆ. ಯುಎಸ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಫೇಮಸ್ ಎಂಟ್ರಿ ಲಿಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಈ ರಷ್ಯಾ ಮತ್ತೆ ಚೈನಾಗ ಏನಪ್ಪಾ ಅಂದ್ರೆ ಈ ಚಿಪ್ ಟೆಕ್ನಾಲಜಿ ಸಿಗದೆ ಇರೋ ತರ ಏನ್ ಮಾಡ್ತಾರೆ ಅಂದ್ರೆ ಅವರು ನೋಡ್ಕೊಳಂಗೆ ಆ ಪಾಲಿಸೀಸ್ ಅನ್ನ ಫಾರ್ಮ್ ಮಾಡಿದ್ದಾರೆ. ಈ ಚಿಪ್ ಶಾರ್ಟೇಜ್ ಇಂದ ಇನ್ನೊಂದ್ ಏನಾಗಿದೆ ನೋಡ್ರಿ, ಟೊಯೋಟಾ ಏನಿದೆ ಅಲ್ಲ ಟೆಂಪ್ರರಿಲಿ ಏನ್ ಮಾಡಿದೆಪ್ಪ ಅಂದ್ರೆ ಅದು ಉತ್ಪಾದನೆಯನ್ನ ನಿಲ್ಲಿಸಿದೆ. ಅಟ್ ಲೀಸ್ಟ್ 5 plants ಏನ್ ಜಪಾನ್ನಲ್ಲಿ ಇದೆಯಲ್ಲ ಅಲ್ಲಿ ಉತ್ಪಾದನೆಯನ್ನ ನಿಲ್ಲಿಸಿದೆ. ಇನ್ ಕೇಸ್ ನೀವೇನಾದ್ರೂ ಹೊಸ ಟೊಯೋಟಾ ಕಾರ್ ತಗೋಬೇಕಂದ್ರೆ ಯುಎಸ್ ಅಲ್ಲಿ ನೀವು ಇನ್ನೂ ಜಾಸ್ತಿ ವೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಒಂದಿಷ್ಟು ಸನ್ನಿವೇಶದಲ್ಲಿ ಏನ್ ಕಾಮನ್ ಆಗಿದೆಯಪ್ಪ ಅಂದ್ರೆ ಚಿಪ್, ಇಂಪಾರ್ಟೆನ್ಸ್ ಆಫ್ ಚಿಪ್, ಚಿಪ್ಪಿನ ಮಹತ್ವ ಏನನ್ನೋದು ನಿಮ್ಗೆ ಕಾಮನ್ ಆಗಿ ಕಾಣುತ್ತೆ. ಇದೇನಪ್ಪ ಅಂದ್ರೆ ಬರೀ ಚಿಪ್ ಅನ್ನು ಉತ್ಪಾದನೆ ಮಾಡೋದ್ರ ಬಗ್ಗೆ ಅಲ್ಲ, ಬಟ್ ಏನಪ್ಪ ಅಂದ್ರೆ ಯಾವ ಚಿಪ್ ಅನ್ನ ನೀವು ಉತ್ಪಾದನೆ ಮಾಡಿರ್ತಿರಲ್ಲ ಅದನ್ನೇನಪ್ಪ ಅಂದ್ರೆ ಸಮಗ್ರವಾಗಿ ಇಂಟಿಗ್ರೇಟ್ ಮಾಡ್ಬೇಕು ಅಥವಾ ಅದನ್ನ ಸಮಗ್ರವಾಗಿ ಕೂಡಿಸಬೇಕು. ಅದರಿಂದ ಏನಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಸಿಸ್ಟಮ್ ಏನಿದೆ ಅದನ್ನ ವರ್ಕ್ ಆಗಂಗೆ ನೋಡ್ಕೋಬೇಕು. ಅದರಿಂದ ಏನಾಗತ್ತಪ್ಪ ಅಂದ್ರೆ ಆ ದೇಶದ ಹಣೆ ಬರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಜಸ್ಟ್ ನೀವೇನಪ್ಪ ಅಂದ್ರೆ ಚಿಪ್ ಅನ್ನ ಉತ್ಪಾದನೆ ಮಾಡಂಗಿಲ್ಲ, ಆ ಉತ್ಪಾದನೆ ಮಾಡಿದಂತ ಚಿಪ್ಪಿನಿಂದ ನೀವೇನ್ ಮಾಡ್ಬೇಕಂದ್ರೆ ಸಮಗ್ರವಾಗಿ ನಿಮ್ಮ ಸಿಸ್ಟಮಿಗೆ ಸೇರಿಸಿ ಅದು ಕೆಲಸವಾಗುವಂಗೆ ನೋಡ್ಬೇಕು. ಆ ಸಿಸ್ಟಮ್ ಏನಪ್ಪಂದ್ರೆ ಕೆಲಸ ಆಗಂಗೆ ನೀವು ನೋಡ್ಕೋಬೇಕು. ಈಗ ನೋಡ್ರಿ, ಇವತ್ತಿನ ಜಗತ್ತಲ್ಲಿ ಏನಪ್ಪ ಅಂದ್ರೆ ಕ್ರಿಟಿಕಲ್ ಸೆಕ್ಟರ್ ಆದಂತ ಈ ಡಿಫೆನ್ಸ್, ಟೆಲಿಕಾಂ, ಎಲೆಕ್ಟ್ರಾನಿಕ್ಸ್ ಮತ್ತೆ ಮೊಬಿಲಿಟಿ ಏನಪ್ಪ ಅಂದ್ರೆ ಈ ಚಿಪ್ ಶಾರ್ಟೇಜ್ ಇಂದ ತುಂಬಾ ಲಾಸಸ್ ಅನ್ನ ಅನುಭವಿಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಚಿಪ್ ಶಾರ್ಟೇಜ್ ಇದೆಯಲ್ಲ ಇದೇನಪ್ಪ ಅಂದ್ರೆ 2023 ವರೆಗೂ ಏನಾಗತ್ತಪ್ಪ ಅಂದ್ರೆ ನಿಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗೂ ಕೂಡ ಏನಪ್ಪ ಅಂದ್ರೆ ಇನ್ ಕೇಸ್ ಅಲ್ಲೇನಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಆದ್ರೆ ಅಥವಾ ನೈಸರ್ಗಿಕ ವೈಪರೀತ್ಯ ಆದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ತೈವಾನ್ ಮತ್ತೆ ಸೌತ್ ಕೊರಿಯಾದಲ್ಲಿ ಈ ಏನ್ ಕ್ರೈಸಿಸ್ ಇದೆಯಲ್ಲ ಚಿಪ್ ಶಾರ್ಟೇಜ್ದು, ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯುರೋಪಿಯನ್ ಯೂನಿಯನ್, ಜಪಾನ್, ಇಂಡಿಯಾ ಮತ್ತೆ ಚೈನಾ ಏನಪ್ಪ ಅಂದ್ರೆ ಆಲ್ರೆಡಿ $200 billion ಏನ್ ಈ ಸೆಮಿ ಕಂಡಕ್ಟರ್ ಉತ್ಪಾದನೆಗೆ ಏನಪ್ಪ ಅಂದ್ರೆ ಹಣವನ್ನ ಕೊಟ್ಟಿದಾರಲ್ಲ, ಅದ್ರ ಇಂಪ್ಯಾಕ್ಟ್ ಏನಪ್ಪ ಅಂದ್ರೆ ಈ ಕಾಣಲ್ಲ, ಅಂದ್ರೆ ಅದ್ರ ಇಮಿಡಿಯೇಟ್ ಇಂಪ್ಯಾಕ್ಟ್ ಈ ಕಾಣಲ್ಲ, ಇನ್ನು ಕೆಲವೊಂದಿಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮಗೆ ಅನ್ಸಿರ್ಬೋದು ಏನಪ್ಪ ಅಂದ್ರೆ ಚೈನಾ ರೀಸೆಂಟ್ ಆಗಿ ಏನಪ್ಪ ಅಂದ್ರೆ ತೈವಾನ್ ಮೇಲೆ ದಾಳಿ ಮಾಡಕ್ ಹೋಯ್ತು, ಬಟ್ ಏನಪ್ಪ ಅಂದ್ರೆ ಅದನ್ನ ಯುಎಸ್ ಡಿಪೆಂಡ್ ಮಾಡ್ತು. ಯಾಕೆ ಯುಎಸ್ ತೈವಾನ್ ಅನ್ನ ಡಿಪೆಂಡ್ ಮಾಡ್ತಂದ್ರೆ, ಜಗತ್ತಿನಲ್ಲಿ ನೋಡ್ರಿ ಯಾವುದೇ ದೇಶಕ್ಕೆ ಏನಪ್ಪ ಅಂದ್ರೆ ಏನ್ ತೈವಾನ್ ದೇಶ ಏನ್ ಚಿಪ್ ಅನ್ನ ಪ್ರೊಡ್ಯೂಸ್ ಮಾಡತ್ಲ ಅಷ್ಟು ಏನಪ್ಪ ಅಂದ್ರೆ ಫಾಸ್ಟ್ ಆಗಿ ಮತ್ತೆ ಬೆಟರ್ ಪ್ರೊಡಕ್ಷನ್ ಅನ್ನ ಯಾರಿಗೂ ಮಾಡಕ್ಕಾಗಲ್ಲ. ಅಂದ್ರೆ ಈ ಚಿಪ್ ಉತ್ಪಾದನೆ ಇವ್ರೇನ್ ತೈವಾನ್ ಅವ್ರು ಮಾಡ್ತಾರಲ್ಲ ಅಷ್ಟು ಜಾಸ್ತಿ ಸ್ಪೀಡ್ ಆಗಿ ಮತ್ತೆ ಏನಪ್ಪ ಅಂದ್ರೆ ಬೆಟರ್ ಕ್ವಾಲಿಟಿ ಅಥವಾ ಬೆಸ್ಟ್ ಕ್ವಾಲಿಟಿಯಲ್ಲಿ ಯಾರಿಗೂ ತಯಾರು ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ತೈವಾನ್ ಏನಪ್ಪ ಅಂದ್ರೆ ಯುಎಸ್ ಈಗ ಡಿಫೆಂಡ್ ಮಾಡ್ತಿದೆ. ಚೈನಾ ದಾಳಿ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಯುಎಸ್ ಅವರು ಅದನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಡೋಂಟ್ ಬಿ ಫಾಕ್ಸ್ ಕಂಡ್, ಇದೇನ್ ಹೇಳ್ತಿದಾರಪ್ಪ ಅಂದ್ರೆ ಇತ್ತೀಚೆಗೆ ಇಂಡಿಯಾ ಏನ್ ಮಾಡಿದೆ ಅಥವಾ ಭಾರತ ಏನ್ ಮಾಡಿದೆ ಅಂದ್ರೆ, ಭಾರತ ಸರ್ಕಾರ ಒಂದು ವಿಜನರಿ ಸ್ಟೆಪ್ ಅನ್ನ ತಗೊಂಡಿದೆ. ಏನಪ್ಪ ಅಂದ್ರೆ ಈ ಚಿಪ್ ಉತ್ಪಾದನೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲೇ ಮಾಡೋಣ, ಅದು ಕೂಡ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್, ಅಂದ್ರೆ ಉತ್ಪಾದನೆಗೆ ಏನಪ್ಪ ಅಂದ್ರೆ ಇನ್ಸೆಂಟಿವ್ಸ್ ಕೊಡೋದಂತ ಹೇಳ್ತಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಎಚ್ಚರವಾಗಿರ್ಬೇಕಂತ ಹೇಳ್ತಿದ್ದಾರೆ, ಯಾಕಂದ್ರೆ ಗ್ಲೋಬಲಿ ಚಿಪ್ ಮ್ಯಾನುಫ್ಯಾಕ್ಚರ್ಸ್ ಏನಿದಾರಲ್ಲ ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮ ದೇಶಕ್ಕೆ ಬರಬೇಕು, ಬರ್ತಾರೆ, ಬಂದೇನಪ್ಪ ಅಂದ್ರೆ ಚಿಪ್ ಉತ್ಪಾದನೆ ಮಾಡ್ತಾರೆ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಒಂದು ಟರ್ಮ್ ಅನ್ನ ಯೂಸ್ ಮಾಡಿದ್ದಾರೆ, ಡೋಂಟ್ ಬಿ ಫಾಕ್ಸ್ ಕಾಂಡ್. ಏನಿದು ಡೋಂಟ್ ಬಿ ಫಾಕ್ಸ್ ಕಾಂಡ್ ಅಂದ್ರೆ, ಸೊ ನೋಡ್ರಿ ಬ್ರೆಜಿಲ್, ವಿಯೆಟ್ನಾಮ್ ಅಲ್ಲಿ ಏನು ಹಿಂದಿನ ಸರಿ ಆಗಿತ್ತಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ June 2018 ರಾಶಿಯನ್ ಕಂಟ್ರಿ ಅನ್ನೋ ಒಂದು ಸ್ಥಳ ಅದೆಲ್ಲಿದೆಯಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ ನ ವಿಸಿಕಾಸಿನ್ ಅನ್ನೋಲ್ಲಿ ಇದೆ. ಇಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರೋವರ್ಬಲ್ ಗಾರ್ಡನ್ ಅನ್ನ ಸೆಟಪ್ ಮಾಡ್ಬೇಕಂತ ಅನ್ಕೊಂಡಿದ್ರು. ಯಾರಪ್ಪ ಅಂದ್ರೆ ತೆರಿ ಗೋ ಅನ್ನೋರು, ಇವ್ರೇನಪ್ಪ ಅಂದ್ರೆ ಫಾಕ್ಸ್ಕಾನ್ ಇದೆಯಲ್ಲ ಇದ್ರದ್ದು ಏನಪ್ಪ ಅಂದ್ರೆ ಚೇರ್ಮನ್ ಆಗಿದ್ರು. ಇವ್ರೇನಪ್ಪ ಅಂದ್ರೆ ಯುಎಸ್ ಪ್ರೆಸಿಡೆಂಟ್, ಆಗಿನ ಯುಎಸ್ ಪ್ರೆಸಿಡೆಂಟ್ ಆದಂತ ಡೊನಾಲ್ಡ್ ಟ್ರಂಪ್ ಗವರ್ನರ್ ಸ್ಕಾಟ್ ವಾಲ್ಕರ್ ಜೊತೆ ಏನಪ್ಪ ಅಂದ್ರೆ ಒಪ್ಪಂದ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ನೋಡ್ರಿ ಮಿಸ್ಟರ್ ಗ್ಯೂ ಏನಿದ್ದಾರೆ ಫಾಕ್ಸ್ಕಾನ್ದು ಚೇರ್ಮನ್, ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಒಂದು 5 billion ಸಬ್ಸಿಡೀಸ್ ನ ಏನಪ್ಪ ಅಂದ್ರೆ ಕೇಳಿದ್ರು, ಅದನ್ನು ಸಹ ಕೊಟ್ಟಿದ್ರು. ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಒಂದು 1000s of jobs ಅಂದ್ರೆ ಸಾವಿರಾರು ಜನರಿಗೆ ಏನಪ್ಪ ಅಂದ್ರೆ ಹುದ್ದೆಗಳು ಸಿಗುತ್ತೆ. ಜೊತೆಗೆ ನಾವೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಅತಿ ಬೆಸ್ಟ್ LED ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಇಲ್ಲಿ ತೆರೆಯೋಣ ಅಂತ ಅವರು ಹೇಳಿದ್ರು. ಸೊ ನೋಡ್ರಿ ಈಗೇನು ಇದನ್ನ ತೆರೆಯೋಣ ಅಂತ ಹೇಳಿದ್ರಲ್ಲ ಅದೇನಪ್ಪ ಅಂದ್ರೆ ಕೇವಲ ಪೇಪರ್ ಮೇಲೆ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ನೋಡ್ರಿ ಅಲ್ಲೇನಪ್ಪ ಅಂದ್ರೆ ಅಲ್ಲಿರುವಂತ ಜನರನ್ನ ಏನ್ ಮಾಡಿದ್ರು ಅಂದ್ರೆ ಹೊಸ ಫ್ಯಾಕ್ಟರಿ ಕಟ್ಟೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡಿದ್ರು. ಆದ್ರೂ ಕೂಡ ಏನಪ್ಪ ಅಂದ್ರೆ ಒಂದೇ ಒಂದು LCD TV ಅಲ್ಲಿ ಉತ್ಪಾದನೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಿಸ್ಟರ್ ಟ್ರಂಪ್ ಇದಾರಲ್ಲ ಅವಾಗ ಇದನ್ನೇನ್ ಹೇಳಿದ್ರಪ್ಪ ಅಂದ್ರೆ ವಿಸ್ಕಸಿನ್ ಅನ್ನ ಏನ್ ಹೇಳಿದ್ರಪ್ಪ ಅಂದ್ರೆ ವಿಸ್ಕನ್ಸಿನ್ ಅನ್ನ ಏನ್ ಹೇಳಿದ್ರಪ್ಪ ಅಂದ್ರೆ ಈ ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಒಂದು ವ್ಯಾಲಿ ಅಂತ ಅವರು ಹೇಳಿದ್ರು. ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಕಣಿವೆ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ ಇದು ಜಗತ್ತಿನ 8ನೇ ಅದ್ಭುತ ಆಗುತ್ತೆ ಅಂತ ಹೇಳಿದ್ರು. ಇತ್ತೀಚೆಗೆ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಮುನ್ಸಿಪಾಲ್ ರೆಕಾರ್ಡ್ ಒಳಗೆ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇತ್ತಲ್ಲ, ಉತ್ಪಾದನೆಯ ಒಂದು ಹಬ್ ಇತ್ತಲ್ಲ, ಅದು ಹೋಗಿ ಏನಾಗಿದೆಯಪ್ಪ ಅಂದ್ರೆ ಸ್ಟೋರೇಜ್ ಫೆಸಿಲಿಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾವ ತರನಾಗಿ ಫಾಕ್ಸಿಕನ್ಗೆ ಏನಪ್ಪ ಅಂದ್ರೆ ಎಲ್ಲಾ ನೆರವು ಸಿಕ್ಕರೂ ಸಹ ಏನಪ್ಪ ಅಂದ್ರೆ ಅದನ್ನೇನು
ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮಾಡೋಕ್ಕಾಗಲಿಲ್ಲ ಅಥವಾ ಉತ್ಪಾದನೆ ಘಟಕಗಳು ಮಾಡೋಕ್ಕಾಗಲಿಲ್ಲ, ಅದೇ ತರನಾಗಿ ಭಾರತದಲ್ಲೂ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಡೋಂಟ್ ಬಿ ಫಾಕ್ಸ್ಕಾಂಡ್ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇತ್ತೀಚೆಗೆ ಏನಾಗ್ತಿದೆಯಪ್ಪ ಅಂದ್ರೆ ಭಾರತದ ರಾಜ್ಯಗಳು ಏನ್ ಮಾಡ್ತಿದಾರೆ ಅಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಚೀಫ್ ಉತ್ಪಾದನೆ ಏನಿದೆಯಲ್ಲ ಆ ಇನ್ವೆಸ್ಟ್ಮೆಂಟ್ಗೋಸ್ಕರ ಏನಪ್ಪಾ ಅಂದ್ರೆ ಕಾಂಪಿಟೇಷನ್ ಅನ್ನ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವ್ರ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿರ್ಬೇಕು ಏನಪ್ಪಾ ಅಂದ್ರೆ ಈ ತರದ ಚಿಪ್ ಪ್ಲಾಂಟ್ ಇಲ್ಲಿ ಬಂತಂದ್ರೆ ನೀವ್ರಿಗೆ ಕಂಟಿನ್ಯೂಸ್ ಸ್ಟಡಿ ಎಲೆಕ್ಟ್ರಿಸಿಟಿ ಕೊಡಬೇಕು, ಜೊತೆಗೆ ನೋಡ್ರಿ ಬಿಲಿಯನ್ ಗ್ಯಾಲನ್ಸ್ ಆಫ್ ವಾಟರ್ ಅನ್ನ ಕೊಡ್ಬೇಕು ಅಂದ್ರೆ ಪ್ರತಿದಿನ ಏನಪ್ಪಾ ಅಂದ್ರೆ ಕೋಟಾಣಿ ಗಂಟ್ಲೆ ಲೀಟರ್ ನೀರ್ ಬೇಕಾಗುತ್ತೆ, ಕೋಟಿ ಗಂಟ್ಲೆ ಲೀಟರ್ ನೀರ್ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಒಂದು ಚಿಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನೀವು ಅಲ್ಲಿ ತೆಗೆದ್ರೆ ನೀವು ಫಸ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಕೊಡಬೇಕು, ಜೊತೆಗೆ ನೋಡ್ರಿ ಕೋಟಿ ಗಂಟ್ಲೆ ಏನಪ್ಪಾ ಅಂದ್ರೆ ನೀವು ಕೋಟಿ ಗಂಟ್ಲೆ ಲೀಟರ್ ಏನಪ್ಪಾ ಅಂದ್ರೆ ನೀರನ್ನ ಕೊಡಬೇಕಾಗುತ್ತೆ, ಅದು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅನ್ನ ನೀವು ಕೊಡಬೇಕಂತ ಹೇಳ್ತಿದ್ದಾರೆ. ಇದೇನಪ್ಪಾ ಅಂದ್ರೆ ಯಾವುದೇ ರಾಜ್ಯದವರು ಕೂಡ ಏನಪ್ಪಾ ಅಂದ್ರೆ ಆಫರ್ ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ LCD ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನೆ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಡ್ರೀಮ್ ಫ್ಯೂಚರ್ ಅನ್ಕೊಂಡಿದ್ರು. ಅದಕ್ಕೋಸ್ಕರ ನೋಡ್ರಿ ರಾಸಾಯನ ಪ್ಲಾಂಟ್ ಒಳಗೆ ಏನಪ್ಪಾ ಅಂದ್ರೆ ಇದನ್ನ ಒಂದು ಪ್ರಪೋಸಲ್ ಮಾಡಿದ್ರು. ಅಲ್ಲೇನಂದ್ರೆ ಪ್ರತಿದಿನಕ್ಕೆ 7 ಮಿಲಿಯನ್ ಗ್ಯಾಲನ್ಸ್ ಆಫ್ ವಾಟರ್ ಬೇಕಾಯ್ತು. ಆದ್ರೆ ಇದನ್ನೇನ್ ಅನ್ಕೊಂಡ್ರಪ್ಪ ಅಂದ್ರೆ ಅಲ್ಲಿರುವಂತ ಎನ್ವೈರನ್ಮೆಂಟಲಿಸ್ಟ್ ಅಂದ್ರೆ ಪರಿಸರವಾದಿಗಳು ಏನ್ ಅನ್ಕೊಂಡ್ರ ಅಂದ್ರೆ ಗ್ರೇಟ್ ಲೇಕ್ಸ್ ಕಾಂಪ್ಯಾಕ್ಟ್ ಅನ್ನೋ ಒಂದು ಏನು ಒಪ್ಪಂದ ಇದೆಯಲ್ಲ ಅದ್ರ ವಿರುದ್ಧವಾಗಿದೆ, ಅದ್ರ ವೈಲೇಷನ್ ಆಗುತ್ತೆ ಅಂತ ಅವರು ಹೇಳಿದ್ರು. ಜೊತೆಗೆ ನೋಡ್ರಿ ಚಿಫ್ ಮ್ಯಾನುಫ್ಯಾಕ್ಚರಿಂಗ್ ಏನಪ್ಪಾ ಅಂದ್ರೆ ಇನ್ನೂ ಜಾಸ್ತಿ ನೀರ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಭಾರತ ಏನ್ ಮಾಡ್ಬೇಕಂದ್ರೆ ಬೇರೆ ಬೇರೆ ತಂತ್ರಜ್ಞಾನಿಕೆಯನ್ನ ಯೂಸ್ ಮಾಡಿ ಅಥವಾ ಬೇರೆ ಬೇರೆ ಲೀಡರ್ಶಿಪ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಚಿಫ್ ಮ್ಯಾನುಫ್ಯಾಕ್ಚರಿಂಗ್ ನ ಬಳಸಬೇಕು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು ಚಿಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಥವಾ ಚಿಪ್ ಉತ್ಪಾದನೆ ಘಟಕ ತೆರಬೇಕಂದ್ರೆ ನಿಮಗೆ 15-20 ಬಿಲಿಯನ್ ಡಾಲರ್ ಬೇಕಾಗುತ್ತೆ. ಜೊತೆಗೆ ನೋಡ್ರಿ ಅದು ಕೂಡ ಏನಪ್ಪಾ ಅಂದ್ರೆ ವರ್ಷ ಗಂಟೆ ಕಳೆದ್ರು ಕೂಡ ಏನಪ್ಪಾ ಅಂದ್ರೆ ನಿಮಗೆ ಪ್ರಾಫಿಟ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ COVID-19 ಇಂದ ಏನಾಗಿದೆ ಅಂದ್ರೆ ಸಪ್ಲೈ ಚೈನ್ ಏನಾಗಿದೆ ಅಂದ್ರೆ ಕಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಉಕ್ರೇನ್ ವಾರ್ ಸಹ ಏನಪ್ಪಾ ಅಂದ್ರೆ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗೇನ್ ಚಿಪ್ಸ್ ಇದೆಯಲ್ಲ ಅಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಅದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮೇಜರ್ ಸೂಪರ್ ಪವರ್ ಏನಿದೆ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ದೇಶದಲ್ಲಿರುವಂತಹ ಹಣ ಮತ್ತೆ ಬೆಸ್ಟ್ ಮೈಂಡ್ ಅನ್ನ ಇನ್ವಾಲ್ವ್ ಮಾಡಿ ಏನಪ್ಪಾ ಅಂದ್ರೆ ಈ ಸಿಲಿಕಾನ್ ಬ್ಯಾಟಲ್ ಅಥವಾ ಈ ಸಿಲಿಕಾನ್ ಇದ್ದವನ್ನ ಗೆಲ್ಲಕ್ಕೆ ನೋಡ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಅವ್ರವ್ರ ದೇಶದಲ್ಲಿ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಒಂದು ಚಿಪ್ ಉತ್ಪಾದನೆ ಘಟಕವನ್ನ ತೆರೆಯೋದಕ್ಕೆ ಏನಪ್ಪಾ ಅಂದ್ರೆ ಇಷ್ಟಪಡ್ತಿದ್ದಾರೆ. ಸೊ ನೋಡ್ರಿ ನಿಮಗಂತೂ ಕ್ಲಿಯರ್ ಆಗಿರ್ಬೇಕು ಯಾಕೆ US ತೈವಾನ್ ಅನ್ನ ಡಿಫೆಂಡ್ ಮಾಡ್ತಿದೆ ಅಂದ್ರೆ ತೈವಾನ್ ಅನ್ನ ಚೈನಾ ವಿರುದ್ಧ ಯಾಕೆ ಡಿಪೆಂಡ್ ಮಾಡ್ತಿದೆಯಪ್ಪ ಅಂದ್ರೆ ತೈವಾನ್ ಏನ್ ಮಾಡುತ್ತೆ ಅಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚಿಗೆ ಚಿಪ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ, ಅದು ಕೂಡ ತುಂಬಾ ಬೇಗ ಪ್ರೊಡಕ್ಷನ್ ಅನ್ನ ಮಾಡುತ್ತೆ, ಜೊತೆಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗೂ ಏನಪ್ಪಾ ಅಂದ್ರೆ ಚಿಪ್ ಫೆಸಿಲಿಟಿ ಬೇಕಾಗಿರೋದ್ರಿಂದ ಅಮೆರಿಕ ತೈವಾನ್ ಅನ್ನ ಡಿಫೆಂಡ್ ಮಾಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಹಾಗಾಗಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ನಾವು ತರಿತೀವಿ ಅಂದ್ರೂ ಸಹ ಏನಪ್ಪಾ ಅಂದ್ರೆ ಇದು ತುಂಬಾ ಏನಾಗುತ್ತಂದ್ರೆ ತುಂಬಾ ಸ್ಕಿಲ್ಡ್ ವರ್ಕ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ತುಂಬಾ ಸ್ಕಿಲ್ ಬೇಕಾಗುತ್ತೆ, ಜೊತೆಗೆ ಕ್ಲೀನ್ ವಾಟರ್ ಬೇಕಾಗುತ್ತೆ, ಆಮೇಲೆ ನೋಡ್ರಿ ಕಂಟಿನ್ಯೂಡ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಇಷ್ಟೆಲ್ಲ ನೀವು ಕೊಟ್ರೆ ಏನಪ್ಪಾ ಅಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ನ ನಮ್ಮ ದೇಶದಲ್ಲೂ ಸಹ ತೆರಿಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ದ ಕೊಲಿಷನ್ ಆಫ್ ವರ್ಲ್ಡ್, ಅಂದ್ರೆ ಈಗ ವರ್ಲ್ಡ್ ಯಾವ ತರನಾಗಿ ಸಹಕಾರವನ್ನ ಕೊಡ್ತಿದೆ ಅಥವಾ ಕೊಯಿಲಿಷನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಕೊಯಿಲಿಷನ್ ಇನ್ನೊಂದ್ ಏನ್ ಹೇಳ್ಬೋದಪ್ಪ ಅಂದ್ರೆ ಮೈತ್ರಿ ಯಾವ ತರನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಲೀಗ್ ಆಫ್ ನೇಷನ್ ಏನಿದೆ ಅಲ್ಲ ಅದನ್ನೇನಪ್ಪ ಅಂದ್ರೆ 1920 ಏನಪ್ಪಾ ಅಂದ್ರೆ ಸೆಟ್ಅಪ್ ಮಾಡಿದ್ರು ಅಥವಾ 1920 ಜಾರಿಗೆ ಬಂತು. ಇದೇನಪ್ಪ ಅಂದ್ರೆ ಜಗತ್ತಿನಲ್ಲೇ ಫಸ್ಟ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಸೊ ನೋಡ್ರಿ ಇಂಟರ್ ಗವರ್ಮೆಂಟಲ್ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ, ಅಂದ್ರೆ ಬೇರೆ ಬೇರೆ ದೇಶಗಳ ಮಧ್ಯೆ ಇದ್ದಂತ ಒಂದು ಸಂಸ್ಥೆ ಆಗಿತ್ತು ಅಂತ ಹೇಳ್ತಿದ್ದಾರೆ. ಇದರ ಮುಖ್ಯ ಗುರಿ ಏನಾಗಿತ್ತಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಷನ್ಸ್ ಮತ್ತೆ ಈ ವರ್ಲ್ಡ್ ವಾರ್ 2 ಆಗದಂಗೆ ನೋಡ್ಕೊಳ್ಳೋದು ಇದ್ರ ಮುಖ್ಯ ಉದ್ದೇಶ ಆಗಿತ್ತು. ಸೊ ನೋಡ್ರಿ ಅಂತಾರಾಷ್ಟ್ರೀಯ ಸಹಕಾರ ಕೊಡಬೇಕಾಗಿತ್ತು. ಬಟ್ ವರ್ಲ್ಡ್ ವಾರ್ 2 ವಿಶ್ವಯುದ್ಧ 2ನೇದ ಆದ್ಮೇಲೆ ಏನಪ್ಪಾ ಅಂದ್ರೆ ಇದ್ರದೇನ್ ಯುಟಿಲಿಟಿ ಇತ್ತು ಅಥವಾ ಇದ್ರದೇನ್ ಯೂಸ್ ಇತ್ತಲ್ಲ ಅದನ್ನ ತೆಗೆದಾಕಿದ್ರು ಅಥವಾ ಇದೇನಪ್ಪಾ ಅಂದ್ರೆ ಕೆಲ್ಸಕ್ಕೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬಂದಿದ್ದು ಯಾವ್ದಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಅಂತ ಹೇಳ್ಬೋದು. ಯುನೈಟೆಡ್ ನೇಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಅಂತ ಹೇಳ್ಬೋದು. ಅದು ಏನಪ್ಪಾ ಅಂದ್ರೆ ಲೀಗ್ ಆಫ್ ನೇಷನ್ ಅನ್ನ ಏನಪ್ಪಾ ಅಂದ್ರೆ ರಿಪ್ಲೇಸ್ ಮಾಡ್ತು. ಈಗ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ಸ್ ಗೆ ಏನಪ್ಪಾ ಅಂದ್ರೆ 75 ವರ್ಷ ಆಗಿದೆ, ಅಂದ್ರೆ ಅದು 75th ಇಯರ್ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದೆ. ಆದ್ರೂ ಸಹ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಎಲ್ಲಾ ಮನುಷ್ಯರಿಗೆ ಅಥವಾ ಹ್ಯುಮ್ಯಾನಿಟಿ ಮನುಷ್ಯತ್ವಕ್ಕೆ ಎಫೆಕ್ಟ್ ಆಗುವಂತ ಕೆಲವೊಂದು ಸಮಸ್ಯೆಗಳು ಇನ್ನೂ ಸಹ ಬಗೆಯ ಇರಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವ್ ಈಗ ಏನ್ ಮಾಡ್ಬೇಕಂದ್ರೆ ನಮ್ಮ ಯುನೈಟೆಡ್ ನೇಷನ್ ಚಾರ್ಟರ್ ಏನಿದೆ, ವಿಶ್ವಸಂಸ್ಥೆದ ಸನ್ನತ್ತು ಏನಿದೆ ಅದನ್ನ ನೋಡಿ ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಾಲಿಸಿ ಫಾರ್ಮುಲೇಷನ್ಸ್ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ.
ಇತ್ತೀಚೆಗೆ ನೋಡ್ರಿ ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಅಥವಾ ವಿಶ್ವಸಂಸ್ಥೆಯ ಜನರಲ್ ಸೆಕ್ರೆಟರಿ ಆದಂತ ಆಂಟಿನೋ ಗುಟೆರಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇತ್ತೀಚೆಗೆ ಈ ಜಗತ್ತೇನಪ್ಪ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆಯಲ್ಲಿದೆ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಗ್ಲೋಬಲ್ ಗವರ್ನೆನ್ಸ್ ಅನ್ನ ಮಾಡ್ಬೇಕು, ಅಂದ್ರೆ ಜಾಗತಿಕ ಆಡಳಿತವನ್ನ ನಡೆಸಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಗತ್ತೇನಾಗಿದೆಯಪ್ಪ ಅಂದ್ರೆ ಎರಡು, ಒಂದು ಏನಪ್ಪ ಅಂದ್ರೆ ಎರಡು ಸೈಡ್ ಆಗಿ ಡಿವೈಡ್ ಆಗಿದೆ. ಸೊ ಈ ಎರಡು ಸೈಡ್ ಡಿವೈಡ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕೂಡಿಸ್ಬೇಕು. ಯಾವ ತರನಾಗಿ ಕೂಡಿಸ್ಬೇಕಂದ್ರೆ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಒಂದು ಥಾಟ್ ಅನ್ನ ಹುಡುಕ್ಬೇಕು, ಅಥವಾ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಪ್ರೊಸೆಸ್ ಅನ್ನ ಮಾಡ್ಬೇಕು. ಈ ಪ್ರೊಸೆಸ್ ಯಾವ ತರನಾಗಿರ್ಬೇಕಂದ್ರೆ ಈಗೇನ್ ಡಿವೈಡ್ ಆಗ್ತಿದೆಯಲ್ಲ, ಆ ಡಿವೈಡ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಮ್ಮಿ ಮಾಡ್ಬೇಕು, ಜೊತೆಗೆ ನೋಡ್ರಿ ಆ ಡಿವೈಡ್ ಅನ್ನ ಸಂಪೂರ್ಣವಾಗಿ ನಿವಾರಿಸಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಒಂದು ಆಗಿದ್ರೆ ಮಾತ್ರ ಏನಪ್ಪ ಅಂದ್ರೆ ನಮ್ದೇನೀಗ ಜಗತ್ತಿದೆ ಅದನ್ನ ನಾವು ಕಾಪಾಡ್ಕೋಬಹುದು. ಈಗ ನಾವೇನಾದ್ರೂ ಡಿವೈಡ್ ಆದ್ರೆ ಏನಾಗತ್ತಪ್ಪ ಅಂದ್ರೆ ಈ ಜಗತ್ತನ್ನ ಕಾಪಾಡಕ್ಕಾಗಲ್ಲ. ಅದಕ್ಕೋಸ್ಕರ ನೋಡ್ರಿ ನಾವು ಹೊಸದಾಗಿ ಯೋಚನೆಯನ್ನ ಮಾಡ್ಬೇಕು. ಯಾವ ತರನಾಗಿ ಯೋಚನೆಯನ್ನ ಮಾಡ್ಬೇಕಪ್ಪ ಅಂದ್ರೆ ಈ ಒಡೆದು ಹೋಗ್ತಿರುವ ಜಗತ್ತನ್ನ ಕೂಡ್ಸೋದಕ್ಕೆ ಏನಪ್ಪ ಅಂದ್ರೆ ನಮ್ಮ ಮುಖ್ಯ ಗುರಿ ಇರ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಭಾರತದ ಏನಪ್ಪ ಅಂದ್ರೆ ಈಗ ಇತ್ತೀಚೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಅನ್ನೋ ಬದಲೇ ಡಿಸೆಂಬರ್ 2022 ಏನಪ್ಪ ಅಂದ್ರೆ ನಮಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರೆಸಿಡೆಂಟ್ ಅಧಿಕಾರ ಸಿಗುತ್ತೆ, ಅಥವಾ ನಾವು ಚೇರ್ಮನ್ ಆಗ್ತೀವಿ. ಜೊತೆಗೆ ನೋಡ್ರಿ 2023 ನಮ್ಗೆ ಏನಪ್ಪ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಜೊತೆಗೆ ಈ G20 ಸಮಿಟ್ ಏನಪ್ಪ ಅಂದ್ರೆ ಚೇರ್ಮನ್ಶಿಪ್ ಸಿಗೋದ್ರಿಂದ ನಾವು ಎರಡು ಡಿಫ್ರೆಂಟ್ ವರ್ಲ್ಡ್ ಅನ್ನ ಏನಪ್ಪ ಅಂದ್ರೆ ಒಂದೇ ಟೈಮ್ ಅಲ್ಲಿ ಲೀಡ್ ಮಾಡ್ತಿದ್ವಿ. ಈಗ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಏನಪ್ಪ ಅಂದ್ರೆ ರಷ್ಯಾ ಮತ್ತೆ ಚೈನಾ ಇದ್ರೆ, G20 ಅಲ್ಲಿ ಏನಪ್ಪ ಅಂದ್ರೆ ವೆಸ್ಟರ್ನ್ ಅಲೈಸ್ ಏನಪ್ಪ ಅಂದ್ರೆ ತುಂಬಾ ಮೇಜರ್ ಪಾರ್ಟ್ ಅನ್ನ ತೋರಿಸ್ತವೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಎರಡು ಬೇರೆ ಬೇರೆ ಸಮಿಟಿನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ನಮಗೊಂದು ಯುನಿಕ್ ಅಪಾರ್ಚುನಿಟಿ ಇದೆ. ಯಾವ ತರನಾಗ ಅಂದ್ರೆ ಈ ಎರಡು ಒಡೆದೋಗಿರುವಂತ ಪಾಠನ ಏನಪ್ಪ ಅಂದ್ರೆ ಏಕತೆ ಮಾಡಕ್ಕೆ, ಅಥವಾ ಈ ಎರಡು ಮಧ್ಯೆ ಸಹಕಾರ ತಂದು ನಾವೇನಪ್ಪ ಅಂದ್ರೆ ಒಂದು ಅಂತ ತೋರಿಸೋದಕ್ಕೆ ಏನಪ್ಪ ಅಂದ್ರೆ ಭಾರತಕ್ಕೆ ಒಂದು ದೊಡ್ಡ ಅವಕಾಶ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ನಾವು ಯುಕೆನ್ನು ಹಿಂದಿಕ್ಕೆ ಏನಪ್ಪ ಅಂದ್ರೆ 5th largest ಎಕಾನಮಿ ಆಗಿದ್ವಿ. ಜಗತ್ತಲ್ಲಿ ಏನಪ್ಪ ಅಂದ್ರೆ ನಾವು 5th ಅತಿ ದೊಡ್ಡ ಆರ್ಥಿಕತೆ ಆಗಿ ಹೊರಹೊಮ್ಮಿದ್ವಿ. ಹಾಗಾಗಿ ಇದೇನಪ್ಪ ಅಂದ್ರೆ ಒಂದು ಒಳ್ಳೆ ಅವಕಾಶ, ಏನಪ್ಪ ಅಂದ್ರೆ ಒಡೆದು ಹೋಗ್ತಿರೋ ಜಗತ್ತನ್ನ ಕೂಡ್ಸಕ್ಕೆ ಭಾರತಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಅವರು ಹೇಳ್ತಿದ್ದಾರೆ. ಸೊ ವಿಶ್ವಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಚೇಂಜಸ್ ಆಗಬೇಕು. ಜೊತೆಗೆ ನೋಡ್ರಿ, ಈ ಒಡೆದೋಗ್ತಿರೋ ಜಗತ್ತನ್ನ ಒಂದುಗೂಡಿಸ್ಬೇಕು, ಅದಕ್ಕೋಸ್ಕರ ಕೆಲವೊಂದಿಷ್ಟು ಚೇಂಜಸ್ ಆಗಬೇಕಂತ ಹೇಳ್ತಿದ್ದಾರೆ. ಫಸ್ಟ್ ಚೇಂಜ್ ಏನಾಗಬೇಕಪ್ಪ ಅಂದ್ರೆ ಈ ಮಲ್ಟಿಲ್ಯಾಟ್ರಲಿಸಂ ಏನಿದೆಯಲ್ಲ ಅದು ಚಾಲೆಂಜ್ ಆಗಿದೆ, ಅದನ್ನೇನು ಮಾಡ್ಬೇಕಪ್ಪ ಅಂದ್ರೆ ಒಂದು ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಅಮೆರಿಕ ಈಗ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋತಿದೆ ಅಂದ್ರೆ ಈ ಯಾರೆಲ್ಲ ವರ್ಸ್ಟ್ ಎಫೆಕ್ಟೆಡ್ ಇದಾರಲ್ಲ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋತಿದ್ದಾರೆ. ಇತ್ತೀಚೆಗೆ G7 ಸಮಿಟ್ ಏನ್ ನಡೀತಲ್ಲ ಅದ್ರ ಅಲ್ಲಿ ಮುಖ್ಯ ಗೋಲ್ ಏನಿತ್ತು ಅಥವಾ ಗುರಿ ಏನಿತ್ತಪ್ಪ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಏನಿದೆ, ಹವಾಮಾನ ಬದಲಾವಣೆ ಏನಿದೆ, ಅದನ್ನ ನಿಲ್ಲಿಸಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಅಂತಾರಾಷ್ಟ್ರೀಯವಾಗಿ ಒಬ್ರಿಗೊಬ್ರು ಸಹಕಾರವನ್ನ ಕೊಡಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ಹೊರಗಡೆ ನಾವೇನ್ ಮಾಡ್ಬೋದು ಅಂದ್ರೆ ಈ ಹವಾಮಾನ ಬದಲಾವಣೆ ವಿರುದ್ಧ ಏನಪ್ಪ ಅಂದ್ರೆ ಆಕ್ಷನ್ಸ್ ಅನ್ನ ತಗೊಳಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಒಂದು ಡಿಸ್ಪ್ಯೂಟ್ ಬಂದಿತ್ತು, ಆ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಅದು ಕೂಡ ಏನಪ್ಪಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಏನಂದ್ರೆ ಈ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಆ ಕೋರಂ ಇಲ್ಲದೆ ಇವ್ರು ಸಾಲ್ವ್ ಮಾಡಿದ್ರಲ್ಲ ಆವಾಗ ಏನಾಯ್ತಪ್ಪ ಅಂದ್ರೆ ಆ ಒಂದು ಸಂಸ್ಥೆಗೆ ಅದರ ಎಕ್ಸಿಸ್ಟೆನ್ಸ್ ಇಂದ ಕೊರತೆ ಬಂತು. ಯಾಕಂದ್ರೆ ಈಗೇನಾದ್ರೂ ನೀವು ಒಂದು ಡಿಸ್ಪ್ಯೂಟ್ ಅನ್ನ ಸಾಲ್ವ್ ಮಾಡ್ಬೇಕು ಅಥವಾ ಒಂದು ಸಮಸ್ಯೆನ ಸಾಲ್ವ್ ಮಾಡ್ಬೇಕಂದ್ರೆ ಎಸ್ಪೆಷಲಿ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಅಲ್ಲಿ ಕೋರಂ ಬೇಕಾಗುತ್ತೆ. ಬಟ್ ಈ ಕೋರಂ ಇಲ್ದೇನೆ ಏನಪ್ಪ ಅಂದ್ರೆ ಈ ಒಂದು ಸಮಸ್ಯೆನ ಪರಿಹಾರ ಮಾಡಿದ್ರಿಂದ ಆ ಸಂಸ್ಥೆ ಏನಾಗಿದೆ ಅಂದ್ರೆ ಈಗ ಡಿಸ್ಫಂಕ್ಷನಲ್ ಆಗಿದೆ, ಅಂದ್ರೆ ಕಾರ್ಯ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ. ಜೊತೆಗೆ ನೋಡ್ರಿ, ಈ G7 ಕಂಟ್ರೀಸ್ ಏನಿದಾವೆ, G7 ದೇಶಗಳು ಏನಿದಾವೆ, ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ Rio 1992 ಸಮಿಟ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ಒಪ್ಕೊಂಡಿದ್ರೆ ಏನಪ್ಪ ಅಂದ್ರೆ ತಮ್ಮಿಂದನೇ ಏನಾಗಿದೆ ಅಂದ್ರೆ ಕ್ಲೈಮೇಟ್ ಕ್ರೈಸಿಸ್ ಆಗಿದೆ, ತಮ್ಮಿಂದನೇ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಆಗಿದೆ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ, 2009 ಅವರೊಂದು ಪ್ರಾಮಿಸ್ ಮಾಡಿದ್ರು. ಏನ್ ಪ್ರಾಮಿಸ್ ಮಾಡಿದ್ರಪ್ಪ ಅಂದ್ರೆ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂದ್ರೆ $100 billion ಅನ್ನ ಕೊಡ್ತೀವಿ. ಯಾವುದಕ್ಕೋಸ್ಕರ ಅಂದ್ರೆ ಕ್ಲೈಮೇಟ್ ಫೈನಾನ್ಸ್ ಆಗಿ, ಹವಾಮಾನ ಈ ಬದಲಾವಣೆ ಏನಾಗ್ತಿದ್ದಿಲ್ಲ ಅದಕ್ಕೋಸ್ಕರ ಆರ್ಥಿಕತೆ ಕೊಡೋಕ್ಕೋಸ್ಕರ ಏನಪ್ಪ ಅಂದ್ರೆ ಪ್ರತಿ ವರ್ಷ $100 billion ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಅದು ಫುಲ್ಫಿಲ್ ಆಗಿಲ್ಲ, ಅಥವಾ ಅವ್ರು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಹಣವನ್ನ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೆಕೆಂಡ್ ನೋಡ್ರಿ, ಈ ಡಿವೈಡಿಗೆ ಇನ್ನೊಂದು ಚಾಲೆಂಜ್ ಆಗಿರೋದು ಏನಪ್ಪ ಅಂದ್ರೆ ಚೈನಾ. ಚೈನಾ ಈಗ ಏನ್ ಮಾಡಿದೆ ಅಂದ್ರೆ ಈ ಏನ್ ವೆಸ್ಟರ್ನ್ ಕಂಟ್ರೀಸ್ ಹೋಗುತ್ತಲ್ಲ ಅದ್ರ ರೈವಲ್ ಅಥವಾ ಅದ್ರ ವಿರುದ್ಧವಾಗಿ ಏನಪ್ಪ ಅಂದ್ರೆ ಮಲ್ಟಿಲ್ಯಾಟ್ರಲ್ ಇನಿಷಿಯೇಟಿವ್ ಮಾಡ್ತಿದೆ ಅಥವಾ ಇನ್ಸ್ಟಿಟ್ಯೂಷನ್ ನ ಕಟ್ತಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಥವಾ BRL ಪಾಲಿಸಿ ಇದೆಯಲ್ಲ, ಇದೇನ್ ಮಾಡುತ್ತಂದ್ರೆ ಮೂಲ ಸೌಕರ್ಯ ಕೊಡುತ್ತೆ, ವ್ಯಾಪಾರವನ್ನ ಜಾಸ್ತಿ ಮಾಡುತ್ತೆ, ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಮಾಡುತ್ತೆ ಅಥವಾ ಆರ್ಥಿಕ ಸಹಕಾರವನ್ನ ಕೊಡುತ್ತೆ. ಜೊತೆಗೆ ನೋಡ್ರಿ, ಪೀಪಲ್ ಟು ಪೀಪಲ್ ಕನೆಕ್ಟಿವಿಟಿ ಅಂದ್ರೆ ಜನರಿಗಿಂತ ಜನರಿಗೆ ಏನಪ್ಪ ಅಂದ್ರೆ ಕನೆಕ್ಟಿವಿಟಿ ಮಾಡೋದು ಅಥವಾ ಅವರಿಗೆ ಸಂಪರ್ಕವನ್ನ ಬೆಳೆಸಕ್ ನೋಡ್ತೈತೆ. ಇದು ಏನ್ ಮಾಡುತ್ತಂದ್ರೆ ಈ ಎಲ್ಲಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ
ಜಗತ್ತಿನಲ್ಲಿ ಹೊಸ ಒಂದು ಸಹಕಾರ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಕ್ಕೆ ಅವರು ನೋಡ್ತಿದ್ದಾರೆ. ಸೊ ನೋಡ್ರಿ, ಓಲ್ಡ್ ಸಿಲ್ಕ್ ರೂಟ್ ಏನಿದೆಯಲ್ಲ, ಆ ಓಲ್ಡ್ ಸಿಲ್ಕ್ ರೂಟ್ ಅನ್ನ ಏನಪ್ಪಾ ಅಂದ್ರೆ ಇವರು ಮತ್ತೆ ರಿಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ತಗೊಂಬಂದಿದ್ದಾರೆ ಅಂತ ನಾವು ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ, ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ವಿಶ್ವದ ಅರ್ಧ ಜನಸಂಖ್ಯೆಯನ್ನ ಕವರ್ ಮಾಡುತ್ತೆ. ಜೊತೆಗೆ ನೋಡ್ರಿ, ವಿಶ್ವದ ಏನ್ ಆರ್ಥಿಕತೆ ಇದೆಯಲ್ಲ ಅದರಲ್ಲಿ 1/3 GDP ಏನಪ್ಪಾ ಅಂದ್ರೆ ಈ BRI ಇನಿಷಿಯೇಟಿವ್ ಇಂದ ಬರುತ್ತೆ, ಅಥವಾ ಈ BRI ಇನಿಷಿಯೇಟಿವ್ ಇರುವ ದೇಶಗಳಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಚೈನಾ ಏನ್ ಮಾಡಿದೆ ಅಂದ್ರೆ ಇತ್ತೀಚೆಗೆ ಇನ್ನೊಂದೆರಡು ಇನಿಷಿಯೇಟಿವ್ಸ್ ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಏನಂದ್ರೆ ಗ್ಲೋಬಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ವಿಶ್ವ ಅಭಿವೃದ್ಧಿಯ ಒಂದು ಇನಿಷಿಯೇಟಿವ್ ಅಂತ 2021 ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ 2022 ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್, ವಿಶ್ವ ಭದ್ರತೆಯ ಒಂದು ಮುನ್ನುಡಿ ಅಥವಾ ಪಾಲಿಸಿ ಅಂತ ಹೇಳ್ಬೋದು. ವಿಶ್ವ ಭದ್ರತೆಯ ಒಂದು ಇನಿಷಿಯೇಟಿವ್ ಅಂತ ಹೇಳ್ತಾರೆ. ಇದನ್ನ 2022 ಸ್ಟಾರ್ಟ್ ಮಾಡಿದ್ರು. ಇವೆರಡೂ ನೋಡ್ರಿ ಏನಪ್ಪಾ ಅಂದ್ರೆ ಒಂದು ಕಾನ್ಸೆಪ್ಷುವಲ್ ಫ್ರೇಮ್ವರ್ಕ್ ಇದೆ, ಅಂದ್ರೆ ಜಸ್ಟ್ ಈಗ ಕಾನ್ಸೆಪ್ಟ್ ಆಗಿ ತಗೊಂಬಂದಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಜಗತ್ತಿನಲ್ಲಿರುವ ಪಾಪ್ಯುಲೇಷನ್ ಅರ್ಬನೈಸೇಷನ್ ಮಾಡ್ತಾರೆ ಅಥವಾ ನಗರೀಕರಣವನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಡಿಜಿಟಲ್ ಗವರ್ನೆನ್ಸ್ ಬರುತ್ತೆ, ಅಂದ್ರೆ ಈಗ ನಿಮ್ಮ ಆಡಳಿತ ಏನ್ ನಡೆದ್ರು ಸಹ ಏನಪ್ಪಾ ಅಂದ್ರೆ ಡಿಜಿಟಲ್ ಆಗಿ ನಡೆಯುತ್ತೆ. ಜೊತೆಗೆ ಸೆಕ್ಯೂರಿಟಿನೂ ಕೂಡ ಏನಪ್ಪಾ ಅಂದ್ರೆ ನಾನ್ ಟ್ರೆಡಿಷನಲ್ ಆಗಿರುತ್ತೆ. ಈಗ ನಾವೇನು ಪರಂಪರಾಗತವಾಗಿ ಸೆಕ್ಯೂರಿಟಿ ಸಿಸ್ಟಮ್ ನ ಅಳವಡಿಸ್ಕೊಂಬಂದಿದ್ವಲ್ಲ, ಅದು ನಾನ್ ಟ್ರೆಡಿಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗೇನ್ ವೆಸ್ಟ್ ಕಂಟ್ರೀಸ್ ಇದೆಯಲ್ಲ, ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಅನ್ನ ಏನಪ್ಪಾ ಅಂದ್ರೆ ಒಪ್ತಾ ಇಲ್ಲ. ಜೊತೆಗೆ ನೋಡ್ರಿ, ಅವ್ರನ್ನ ಏನಪ್ಪಾ ಅಂದ್ರೆ ಈ ಸಿಸ್ಟಮ್ ಕವರ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇನ್ನೊಂದ್ ಮೂರನೇ ಚಾಲೆಂಜ್ ಏನಪ್ಪಾ ಅಂದ್ರೆ ಈ ಡಿವಿಷನ್, ಯಾವ್ದ್ರ ಮಧ್ಯೆ ಡಿವಿಷನ್ ಏನಪ್ಪಾ ಅಂದ್ರೆ ಈ ಅಟ್ಲಾಂಟಿಕ್ ಪವರ್ ಮತ್ತೆ ರಷ್ಯಾ ಮತ್ತೆ ಚೈನಾ ಮಧ್ಯೆ ಇರುವಂತ ಡಿವಿಷನ್ ಇಂದ ಏನಾಗ್ತಿದೆಯಪ್ಪಾ ಅಂದ್ರೆ ಈ ಚಾಲೆಂಜ್ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇತ್ತೀಚೆಗೆ ನೀವು ಯಾವ್ದಾದ್ರು ನೋಡ್ಬೋದು, ಏನೇ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಯಾರೋ ವಿರುದ್ಧ ಏನಾದ್ರೂ ನೀವು ಒಂದು ಮೋಷನ್ ಅನ್ನ ಸಾಲ್ವ್ ಯಾರ್ದೋ ವಿರುದ್ಧ ಒಂದು ಮೂವ್ ಅನ್ನ ಮಾಡಿದ್ರಿ, ಬಟ್ ಆ ಮೂವ್ ಅನ್ನ ಏನ್ ಮಾಡತ್ತಪ್ಪ ಅಂದ್ರೆ ಈ ರಷ್ಯಾ ಮತ್ತೆ ಚೈನಾ ಇರ್ಬೋದು ತಮಗಿರುವಂತ ವೀಟೋ ಪವರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಂದ್ರೆ ಅದನ್ನ ತೆಗ್ದಾಕ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ಉಯಿಗರ್ ಮುಸ್ಲಿಮ್ಸ್ ವಿರುದ್ಧ ಏನಪ್ಪ ಅಂದ್ರೆ ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹ್ಯೂಮನ್ ರೈಟ್ ವೈಲೇಷನ್ಸ್ ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿತ್ತು ಅಂತ ಹೇಳಿದ್ರು. ಬಟ್ ಚೈನಾ ಏನಪ್ಪಾ ಅಂದ್ರೆ ತನಗಿರುವಂತ ವೀಟೋ ಪವರ್ ನ ಯೂಸ್ ಮಾಡಿಕೊಂಡು ಈ ಒಂದು ಮೂವ್ ಅನ್ನ ಏನ್ ಮಾಡ್ತು ಅಂದ್ರೆ ಕ್ಯಾನ್ಸಲ್ ಮಾಡ್ತು. ಆ ಒಂದು ಮೋಷನ್ ಅನ್ನ ಏನ್ ಪಾಸ್ ಮಾಡಿದ್ರಲ್ಲ ಅದನ್ನ ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಮಾಡ್ತು. ಹಾಗಾಗಿ ಈ ಚೈನಾ ಮತ್ತೆ ರಷ್ಯಾ ಒಂದ್ ಕಡೆ ಆದ್ರೆ ವಿಶ್ವದ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಪಶ್ಚಿಮದ ದೇಶಗಳು ಒಂದ್ ಕಡೆ ಆಗಿದೆ. ಇವ್ರ ಮಧ್ಯೆ ಇರುವಂತ ಏನಪ್ಪಾ ಅಂದ್ರೆ ಜಗಳಗಳು ಈ ಡಿವಿಷನ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಆಗ್ಲೇ ಹೇಳ್ದಂಗೆ ಡಿಸೆಂಬರ್ ಅಲ್ಲಿ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚೇರ್ಮನ್ ಆಗ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಏನಪ್ಪಾ ಅಂದ್ರೆ ನಮಗೆ G20 ಪ್ರೆಸಿಡೆನ್ಸಿ ಬರುತ್ತೆ. ಆಮೇಲೆ SCO ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಪ್ಪಾ ಅಂದ್ರೆ ನಮಗೆ ಚೇರ್ಮನ್ಶಿಪ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಅಥವಾ ನಾವು ಅದ್ರದ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತೀವಿ. ಜೊತೆಗೆ ನೋಡ್ರಿ, ಈಗ ಭಾರತ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮಲ್ಲಿ ಒಂದು ಥಾಟ್ ಇದೆ ಏನಪ್ಪಾ ಅಂದ್ರೆ ವಸುದೈವ ಕುಟುಂಬಂ, ಅಂದ್ರೆ ಎಲ್ಲರೂ ಒಂದೇ ಕುಟುಂಬದವರು ಅಂತ. ಈ ಒಂದು ಥಾಟ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಬೇರೆ ಬೇರೆ ಮೇಜರ್ ಪವರ್ಸ್ ಏನಿದೆ ವಿಶ್ವದಲ್ಲಿ ಅವ್ರವ್ರ ತಂತ್ರಗಾರಿಕೆಯನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ ಜಗತ್ತನ್ನ ಎರಡು ದೇಶಗಳಾಗಿ ಅಥವಾ ಎರಡು ಫ್ರಾಕ್ಷನ್ಸ್ ಆಗಿ ಒಡೆದಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಈ ಮಲ್ಟಿಪೋಲರ್ ವರ್ಲ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಮಾನವ ಅಭಿವೃದ್ಧಿಗೆ ಏನ್ ಪ್ರಿನ್ಸಿಪಲ್ಸ್ ಬೇಕಲ್ಲ ಅದನ್ ಬಿಟ್ಟು ಏನ್ ಮಾಡ್ತಿದ್ರು ಅಂದ್ರೆ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ತಿದ್ರೆ. ಅದಕ್ಕೋಸ್ಕರ ಮಾನವನ ಅಭಿವೃದ್ಧಿಗೆ ಏನು ಪ್ರಿನ್ಸಿಪಲ್ಸ್ ಬೇಕು, ತತ್ವಗಳು ಬೇಕು, ಅದನ್ನ ನಾವೇನಪ್ಪಾ ಅಂದ್ರೆ ಜಾಸ್ತಿ ಮಹತ್ವವನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸೆಕೆಂಡ್ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಐಡಿಯಾಗ ನಾವೀಗ ಏನ್ ಮಾಡ್ಬೇಕಂದ್ರೆ ರೈಪ್ ಮಾಡ್ಬೇಕು ಅಥವಾ ಅದಕ್ಕೆ ಫಲ ಕೊಡೋದಕ್ಕೆ ನಾವೇನಪ್ಪಾ ಅಂದ್ರೆ ಈಗ ಯೋಚನೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಕರೆಂಟ್ ಮಲ್ಟಿಲ್ಯಾಟ್ರಲ್ ಫೋಕಸ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಜಗತ್ತು ಯಾವ ರೂಲ್ಸ್ ಅಲ್ಲಿ ನಡೆಯುತ್ತೆ, ಆಮೇಲೆ ಈ ಎಷ್ಟು ಏಡ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ರೆ ಎಷ್ಟು ಏಡ್ ಅನ್ನ ಕೊಡ್ತಾರೆ ಅಂತ ನೋಡ್ತಿದ್ದಾರೆ. ಹಾಗಾಗಿ ಈಗ ದೇಶಗಳ ಮಧ್ಯೆ ಮತ್ತೆ ಇನ್ಸ್ಟಿಟ್ಯೂಷನ್ ಮಧ್ಯೆ ಏನ್ ಕಾಂಪಿಟೇಷನ್ ನಡೀತಿದೆಯಲ್ಲ, ಈ ಕಾಂಪಿಟೇಷನ್ ನ ಕಮ್ಮಿ ಮಾಡಿ ಏನ್ ಮಾಡೋದಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ವಸುದೈವ ಕುಟುಂಬಂ, ಅಂದ್ರೆ ಒಬ್ರೇ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯನ್ನ ಮುಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ ಇದರಿಂದ ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನ್ ಉತ್ಪಾದನೆ ಅಂತ ಇಟ್ಕೊರಿ. ಈಗ ವ್ಯಾಕ್ಸಿನ್ ಉತ್ಪಾದನೆ ಬಂದಾಗ, ಈ ವ್ಯಾಕ್ಸಿನ್ ಉತ್ಪಾದನೆ ಅಂತ ಬಂದಾಗ ನೋಡ್ರಿ ಏನಾಗುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಈಗ ಏನಪ್ಪಾ ಅಂದ್ರೆ ಈ COVID-19 ವಿರುದ್ಧ ಆಲ್ರೆಡಿ ಒಂದ್ ಎರಡ್ ಮೂರು ವ್ಯಾಕ್ಸಿನ್ಸ್ ಅನ್ನ ಕಂಡಿಡಿದೆ. ನಾವೇನಾದ್ರೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ನ ಯೂಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಬೇರೆ ದೇಶದಲ್ಲಿ ಆ ವ್ಯಾಕ್ಸಿನ್ಸ್ ನ ತಯಾರು ಮಾಡೋಕ್ಕಾಗಲ್ಲ. ಜೊತೆಗೆ ಅವ್ರೇನಪ್ಪ ಅಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದಕ್ಕೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಹಣಗಳನ್ನ ಕೊಡಬೇಕಾಗುತ್ತೆ. ಇದರಿಂದ ಏನಂದ್ರೆ ವ್ಯಾಕ್ಸಿನ್ ಕಾಸ್ಟ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ.
ಸೊ ನೋಡ್ರಿ, ಇದರಿಂದ ಏನಪ್ಪ ಅಂದ್ರೆ ನಾವು ವ್ಯಾಕ್ಸಿನ್ ಕಂಡುಹಿಡಿದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರೋಗದ ವಿರುದ್ಧ ಹೋರಾಡೋದು ಅಥವಾ ರೋಗಾಣದ ವಿರುದ್ಧ ಹೋರಾಡೋದು, ಮತ್ತೆ ಮನುಷ್ಯತ್ವ ಅಥವಾ ಮನುಷ್ಯರನ್ನ ಕಾಪಾಡೋದು, ಇದ್ರ ಪರ್ಪಸ್ ಏನಾಗುತ್ತಪ್ಪ ಅಂದ್ರೆ ಡಿಫೀಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏನಿದೆಯಲ್ಲ ಅದನ್ನ ಶೇರ್ ಮಾಡಬೇಕು, ಅಲ್ಲಿ ಯಾವುದೇ ತರನಾದಂತಹ ಬಾರ್ಗೇನಿಂಗ್ ಇರಬಾರ್ದಂತ ಇವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಇನ್ನೂ ಒಂದು ಸ್ಟೆಪ್ ಏನ್ ಮಾಡಬಹುದು ಅಂದ್ರೆ ರಿಯೋ ಪ್ರಿನ್ಸಿಪಲ್ ತರನೇ ನಾವೇನಪ್ಪ ಅಂದ್ರೆ ವಸುದೈವಂ ಕುಟುಂಬಂ ಅಥವಾ ಜಗತ್ತು ಒಂದು ಫ್ಯಾಮಿಲಿ ತರ ಅಥವಾ ಒಂದು ಕುಟುಂಬ ತರ ಇದ್ದಂಗೆ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರ ವೆಲ್ ಬೀಯಿಂಗ್ ಅಂದ್ರೆ ಪ್ರತಿಯೊಬ್ಬರ ವೆಲ್ ಬೀಯಿಂಗ್ ಗೆ ನಾವೇನಪ್ಪ ಅಂದ್ರೆ ಕೆಲಸವನ್ನ ಮಾಡಬೇಕು, ಪ್ರತಿಯೊಬ್ಬರ ಅಭಿವೃದ್ಧಿಗೆ ನಾವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಅವಾಗ ಮಾತ್ರ ಏನಪ್ಪ ಅಂದ್ರೆ ವಿಶ್ವ ಒಂದು ಕುಟುಂಬವಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಫೋರ್ತ್ ಏನಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಏನಿದಾರಲ್ಲ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ನ ತಗೊಂಡಿದ್ದಾರೆ. ಸೊ ನೋಡ್ರಿ, ಇವ್ರು ಏನ್ ಹೇಳಿದಾರೆ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂದ್ರೆ ಈ ವಾತಾವರಣಕ್ಕಾಗಿ ನಮ್ಮ ಜೀವನ ಶೈಲಿ ಏನಿದೆಲ್ಲ ಅದನ್ನ ಬದಲ್ ಮಾಡ್ಕೋಬೇಕು. ಜೊತೆಗೆ ನೋಡ್ರಿ, ಕ್ಲೈಮೇಟ್ ಚೇಂಜ್ ಆದಂಗೆ ಏನಪ್ಪ ಅಂದ್ರೆ ನಾವು ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೊಂಡು ಆ ಕ್ಲೈಮೇಟ್ ಅನ್ನ ಸರಿಪಡಿಸುವಲ್ಲಿ ನಮ್ಮ ಏನಪ್ಪ ಅಂದ್ರೆ ಜೀವನ ಶೈಲಿ ಇರಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವ್ರು ಇನ್ನೂ ಒಂದ್ ಏನ್ ಹೇಳಿದಾರಪ್ಪ ಅಂದ್ರೆ ಈ ಇಂಡಿಯನ್ ಪೇಮೆಂಟ್ಸ್ ಮತ್ತೆ ಲಿಂಕ್ಡ್ ಐಡಿ ಟೆಕ್ನಾಲಜಿ ಇದೆಯಲ್ಲ, ಇದನ್ನ ಸಹ ನಾವೇನಪ್ಪ ಅಂದ್ರೆ ನಿಮಗೆ ಶೇರ್ ಮಾಡ್ತೀವಿ. ವಿಥೌಟ್ ಏನಪ್ಪ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇಲ್ಲದೆ ನಾವೇನ್ ಮಾಡ್ತೀವಿ ಅಂದ್ರೆ ಶೇರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಫಿಫ್ತ್ ಏನಪ್ಪ ಅಂದ್ರೆ ಈಗೇನ್ ಕಾಮನ್ ಕನ್ಸರ್ನ್ಸ್ ಇದೆ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ರೀಡಿಫೈನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಕಾಮನ್ ಕನ್ಸರ್ನ್ಸ್ ಯಾವ್ದಾವ್ದಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಇರಬಹುದು, ಆಮೇಲೆ ಹವಾಮಾನ ಬದಲಾವಣೆ ಇರ್ಬೋದು ಅಥವಾ ಜಾಗತಿಕ ಟೆರರಿಸಂ ಅಥವಾ ಭಯೋತ್ಪಾದನೆ ಇರ್ಬೋದು, ಇವಕ್ಕೆಲ್ಲ ಏನಪ್ಪ ಅಂದ್ರೆ ಒಂದು ಹೊಸ ಡೆಫಿನೇಷನ್ ಕೊಡ್ಬೇಕಾಗತ್ತೆ. ಇಲ್ಲಿ ಪರಸ್ಪರರ ಸಹಕಾರ ಇದ್ರೆ ಈ ತರಹದ ಟೆರರಿಸಂ ಅಥವಾ ಭಯೋತ್ಪಾದನೆ, ಹವಾಮಾನ ಬದಲಾವಣೆ ಇವನ್ನೆಲ್ಲ ಏನಪ್ಪ ಅಂದ್ರೆ ನಾವು ಒಟ್ಟಿಗೆ ಹೋರಾಡೋದ್ರಿಂದ ಬೇಗ ತೊಲಗಿಸ್ಬೋದು ಅಂತ ಹೇಳ್ತಿದ್ದಾರೆ. ಅಥವಾ ಅದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ನಾವು ಜಗತ್ತಿನಿಂದ ಹೊಡೆದಾಕ್ಬಹುದು ಅಥವಾ ಅದರಿಂದ ಆಚೆ ಬರಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗೇನಪ್ಪ ಅಂದ್ರೆ ನಾವು ಗೇನ್ G20 ಸಮಿಟ್ ಮತ್ತೆ SCO ಸಮಿಟ್ ಬರ್ತಿದ್ಯಲ್ಲ, ಇಲ್ಲಿ ಭಾರತದವ್ರು ನಾವೇನ್ ಪ್ರೂವ್ ಮಾಡ್ಬೇಕಂದ್ರೆ ವಸುದೈವ ಕುಟುಂಬಂ ಏನಿದೆಯಲ್ಲ ಆ ಥಾಟ್ ನ ಪ್ರೂವ್ ಮಾಡ್ಬೇಕು, ಅದಕ್ಕೋಸ್ಕರ ನಾವು ಕೆಲಸಗಳನ್ನ ಮಾಡ್ಬೇಕಂತ ಆ ತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಡೆಲ್ಲಿ ಏರ್ ಪೊಲ್ಯೂಷನ್ ಸ್ಮೆಲ್ ಇದೆ. ಸೊ ನೋಡ್ರಿ, ದ ಆಕ್ಷನ್ ಪ್ಲಾನ್ ಅಗೇನ್ಸ್ಟ್ ಡೆಲ್ಲಿ ಏರ್ ಪೊಲ್ಯೂಷನ್, ಈ ಡೆಲ್ಲಿ ಏರ್ ಪೊಲ್ಯೂಷನ್ ಗೆ ಇರುವಂತಹ ಆಕ್ಷನ್ ಪ್ಲಾನ್ಸ್ ಏನಂತ ಹೇಳ್ತಿದ್ದಾರೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಾವು ನೋಡ್ರಿ ಸಾಟರ್ಡೇ ಅಥವಾ ಶನಿವಾರ ಏನೀಗ ಹಿಂದೂ ಅನಾಲಿಸಿಸ್ ಮಾಡಿದ್ವಲ್ಲ, ಅದರೊಳಗೆ ಏನಪ್ಪ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು IARI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಏನಪ್ಪ ಅಂದ್ರೆ ಸ್ಟಬಲ್ ಬರ್ನಿಂಗ್ ಅಥವಾ ಕ್ರಾಪ್ ಬರ್ನಿಂಗ್ ಇದೇನಂದ್ರೆ ಆಲ್ಮೋಸ್ಟ್ ಒಂದು 70% 20% ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಅದರಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಈ ಸ್ಟಬಲ್ ಬರ್ನಿಂಗ್ ಅಂದ್ರೆ ಏನು, ಈ ಸ್ಟಬಲ್ ಬರ್ನಿಂಗ್ ಗೆ ಕಾರಣಗಳೇನು, ಇದನ್ನ ಯಾವ ತರನಾಗಿ ತಡೆಗಟ್ಟಬಹುದು, ಇದಕ್ಕಿರುವಂತ ವೇಸ್ ಏನಂತ ಹೇಳಿದೀವಿ. ಹಾಗಾಗಿ ನೋಡ್ರಿ, ಯಾರೆಲ್ಲ ಸಾಟರ್ಡೆ ಹಿಂದೂ ಅನಾಲಿಸಿಸ್ ಅನ್ನ ನೋಡಿಲ್ಲ ಅವ್ರು ಏನ್ ಮಾಡ್ರಿ ಅಂದ್ರೆ ಒಂದ್ಸರಿ ಸಾಟರ್ಡೆ ಅನಾಲಿಸಿಸ್ ಅನ್ನ ನೋಡ್ರಿ. ನಾವು ಸ್ಟಬಲ್ ಬರ್ನಿಂಗ್ ಬಗ್ಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ತಡೆ ಹಿಡಿಬಹುದು, ಜೊತೆಗೆ ಇರಕ್ಕಿರುವಂತ ಕೆಲವೊಂದಿಷ್ಟ ಏನಪ್ಪ ಅಂದ್ರೆ ಒಳ್ಳೆ ಇನಿಷಿಯೇಟಿವ್ಸ್ ಏನು, ಫಾರ್ ಎಕ್ಸಾಂಪಲ್ ಛತ್ತೀಸ್ಗಢದ ಗೌಂತಾನಾಸ್ ಇರ್ಬೋದು, ಅಥವಾ ಈ ಡೆಲ್ಲಿ ಗವರ್ಮೆಂಟ್ ಕಂಡುಹಿಡಿದಿರುವಂತಹ ಪೂಸಾ ಯೂನಿವರ್ಸಿಟಿ ಇರುವಂತ ಪೂಸಾ ಡಿಕಂಪೋಸರ್ಸ್ ಇರ್ಬೋದು, ಅಥವಾ ಹ್ಯಾಪಿ ಸೀಡರ್ ಮಷಿನ್ಸ್ ಇರ್ಬೋದು, ಈ ತರದ ಬೇರೆ ಬೇರೆ ಇನಿಷಿಯೇಟಿವ್ಸ್ ನ ನಾವಲ್ಲಿ ಕವರ್ ಮಾಡಿದೀವಿ. ಸೊ ಹಾಗಾಗಿ ಯಾರೆಲ್ಲ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅನ್ನ ನೋಡಿಲ್ಲ ಸಾಟರ್ಡೆದು, ಖಂಡಿತವಾಗಿ ನೋಡ್ರಿ ದ ಆಕ್ಷನ್ ಪ್ಲಾನ್ ಅಗೇನ್ಸ್ಟ್ ಡೆಲ್ಲಿ ಏರ್ ಪೊಲ್ಯೂಷನ್. ಸೊ ನೋಡ್ರಿ, ಡೆಲ್ಲಿಯಲ್ಲಿ ಆಗುವಂತ ವಾಯುಮಾಲಿನ್ಯವನ್ನು ತಡೆಗಟ್ಟಲು ಏನ್ ಆಕ್ಷನ್ ಪ್ಲಾನ್ ಅನ್ನ ತಗೊಂಡಿದ್ದಾರೆ. ಹೌ ಡಸ್ ದ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ವರ್ಕ್, ಈ ಗ್ರೇಡೆಡ್ ಆಕ್ಷನ್ ಪ್ಲಾನ್ ಯಾವ ತರನಾಗಿ ವರ್ಕ್ ಆಗುತ್ತೆ, ವಾಟ್ ಆರ್ ದ 4 ಸ್ಟೇಜಸ್ ಆಫ್ ಪ್ಲಾನ್ ಅಂಡರ್ ಇಟ್, ಇನ್ ವಿಚ್ ಸರ್ಕಮ್ಸ್ಟೆನ್ಸಸ್ ವಿಲ್ ದೇ ಇಂಪ್ಲಿಮೆಂಟೆಡ್. ಈ 4 ಸ್ಟೇಜಸ್ ಏನ್ ಪ್ಲಾನ್ ಮಾಡಿದಾರಲ್ಲ ಅವು ಯಾವುವು, ಮತ್ತೆ ಅವು ಯಾವ್ಯಾವ ಸನ್ನಿವೇಶದಲ್ಲಿ ನಾವು ಇಂಪ್ಲಿಮೆಂಟ್ ಅನ್ನ ಮಾಡ್ತೀವಿ, ಆಮೇಲೆ ಪ್ಲಾನ್ಡ್ ಮೆಜರ್ಸ್ ಏನೇನಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿವರೆಗೂ ಏನಪ್ಪ ಅಂದ್ರೆ ಒಂದು ರಿವೈಸ್ಡ್ ಆಕ್ಷನ್ ಪ್ಲಾನ್ ಬಂದಿದೆ. ಇಲ್ಲೇನಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಏನಿದೆ ಅಥವಾ ರೀಜನ್ ಏನಿದೆ ಡೆಲ್ಲಿಲಿ, ಅಲ್ಲೇನಪ್ಪ ಅಂದ್ರೆ ಪ್ರತಿ ವರ್ಷ ಏನಾಗುತ್ತಂದ್ರೆ ಈ ಚಳಿಗಾಲ ಬಂತಂದ್ರೆ ವಾಯುಮಾಲಿನ್ಯ ಬಂದೇ ಬರುತ್ತೆ, ವಾಯುಮಾಲಿನ್ಯ ಏನಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ, ಮರ್ಕ್ಯೂರಿ ಲೆವೆಲ್ ಡಿಪ್ ಆಗಿತ್ತು ಅಂದ್ರೆ ಚಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಡೆಲ್ಲಿ ಸರ್ಕಾರ ಅಲ್ಲಿರುವಂತ ಚಳಿಯನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ಈ ವಾಯುಮಾಲಿನ್ಯವನ್ನು ತಡೆಗಟ್ಟಕ್ಕೆ ಏನಪ್ಪ ಅಂದ್ರೆ ಈ GRAP ಅನ್ನ ತಂದಿದ್ದೆ, ಅಂದ್ರೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ. ಸೊ ಅದನ್ನೀಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಆಕ್ಷನ್ ಪ್ಲಾನ್ ಅಂದ್ರೆ ಏನು, ಇದ್ರೊಳಗೆ ಏನೇನು ಆಕ್ಷನ್ಸ್ ಅನ್ನ ತಗೋತಾರೆ ಅಂತ ನೋಡ್ತಾ ಹೋಗೋಣ.
ನೋಡ್ರಿ, ಈ ಆಕ್ಷನ್ ಪ್ಲಾನ್ ಏನಿದೆಯಲ್ಲ ಇದನ್ನ 4 ಹಂತಗಳಲ್ಲಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಹಂತದಲ್ಲಿ ಏನಪ್ಪ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಪ್ಪ ಅಂದ್ರೆ ಪ್ಯೂರ್ ಅಂತ ಇರುತ್ತೆ. ಇಲ್ಲೇನಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಪ್ಪ ಅಂದ್ರೆ 201-300 ಇರುತ್ತೆ. ಎರಡನೇ ಹಂತದಲ್ಲಿ ವೆರಿ ಪ್ಯೂರ್ ಅಂತ ಬರುತ್ತೆ, ಇಲ್ಲಿ 301-400 ಇರುತ್ತೆ ಏರ್ ಕ್ವಾಲಿಟಿ ಇಂಡೆಕ್ಸ್. ಮೂರನೇ ಹಂತದಲ್ಲಿ ನೋಡ್ರಿ ಸಿವಿಯರ್ ಅಂತ ಬರುತ್ತೆ, ಇಲ್ಲಿ ಏರ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂದ್ರೆ 401-450 ಇರುತ್ತೆ. ನಾಲ್ಕನೇ ಹಂತದಲ್ಲಿ ಏನಪ್ಪ ಅಂದ್ರೆ ಸಿವಿಯರ್ ಪ್ಲಸ್ ಅಂತ ಬರುತ್ತೆ, ಅವಾಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಪ್ಪ ಅಂದ್ರೆ 450 ಜಾಸ್ತಿ ಇರುತ್ತೆ. ಹೀಗಾಗಿ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೇಲೆ ಏನಪ್ಪ ಅಂದ್ರೆ ಇದನ್ನ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್. ಸೊ ನೋಡ್ರಿ ಗ್ರೇಡೆಡ್ ರೆಸ್ಪಾನ್ಸ್, ಗ್ರೇಡೆಡ್ ಅಂದ್ರೇನೆ ಜಾಸ್ತಿ ಆದಂಗೆ ನಾವೇನಪ್ಪ ಅಂದ್ರೆ ರೆಸ್ಪಾನ್ಸ್ ಅನ್ನ ಕೊಡ್ತೀವಿ ಅಥವಾ ಅದಕ್ಕೆ ಆಕ್ಷನ್ ಅನ್ನ ತಗೋತೀವಿ ಅಂತ ಹೇಳುವಂಗೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಏರ್ ಕ್ವಾಲಿಟಿ ಜಾಸ್ತಿ ಆದಂಗೆಲ್ಲ ಏನಪ್ಪ ಅಂದ್ರೆ ಅವರು ಸ್ಟೇಜ್ 1 ಇಂದ ಸ್ಟೇಜ್ 4 ವರೆಗೂ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಸ್ಟೇಜ್ 1 ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೇಜ್ 1 ಅಲ್ಲಿ ಏನಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ 201-300 ಬಂದ್ರೆ ಫಸ್ಟ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನಿದೆಯಲ್ಲ ಅದನ್ನ ಬ್ಯಾನ್ ಮಾಡ್ತಾರೆ. ಡೆಮಾಲಿಷನ್ ಆಕ್ಟಿವಿಟೀಸ್ ಅಂದ್ರೆ ಏನೇನ್ ಕೆಡುತ್ತಾರಲ್ಲ ಕಟ್ಟಡಗಳನ್ನ ಕೆಡುತ್ತಾರಲ್ಲ ಅದನ್ನ ನಿಲ್ಲಿಸ್ತಾರೆ. ಇದಾದ್ಮೇಲೆ ನೋಡ್ರಿ ಏಜೆನ್ಸೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸಾಲಿಡ್ ವೇಸ್ಟ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಈ ಡಂಪ್ ಸೈಟ್ಸ್ ಇಂದ ತೆಗೆಯುವಂಗೆ ನೋಡ್ಕೋತಾರೆ. ಜೊತೆಗೆ ಯಾವುದೇ ಓಪನ್ ಲ್ಯಾಂಡ್ ಅಲ್ಲಿ ಅಥವಾ ಓಪನ್ ಭೂಮಿಯಲ್ಲಿ ಏನಪ್ಪ ಅಂದ್ರೆ ಈ ಸಾಲಿಡ್ ವೇಸ್ಟ್ ಅನ್ನ ಡಂಪ್ ಮಾಡದೇ ಇರೋ ತರ ನೋಡ್ಕೋತಾರೆ. ಜೊತೆಗೆ ಯಾರೆಲ್ಲ ಓಪನ್ ಆಗಿ ಏನಪ್ಪ ಅಂದ್ರೆ ಈ ಸಾಲಿಡ್ ವೇಸ್ಟ್ ಅನ್ನ ಬರ್ನ್ ಮಾಡ್ತಾರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಫೈನ್ ಅನ್ನ ಹಾಕ್ತಾರೆ. ಆಮೇಲೆ ನೋಡ್ರಿ ರೋಡ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೆಕ್ಯಾನಿಕಲಿ ಕ್ಲೀನ್ ಮಾಡ್ತಾರೆ, ಅವಾಗವಾಗ ಏನಪ್ಪ ಅಂದ್ರೆ ಅದ್ರ ಮೇಲೆ ನೀರನ್ನ ಸ್ಪ್ರಿಂಕಲ್ ಮಾಡ್ತಾರೆ ಅಥವಾ ಅವಾಗವಾಗ ಅದಕ್ಕೆ ನೀರನ್ನ ಹೊಡಿತಾರೆ. ಜೊತೆಗೆ ನೋಡ್ರಿ ಫೈರ್ ಕ್ರ್ಯಾಕರ್ಸ್ ಏನ್ ಸುಡ್ತಾರಲ್ಲ ಅದನ್ನ ಸಹ ಬ್ಯಾನ್ ಮಾಡ್ತಾರೆ, ರೆಸ್ಪೆಕ್ಟಿವ್ ಕೋರ್ಟ್ ಆರ್ಡರ್ಸ್ ಪ್ರಕಾರ ಅದನ್ನ ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾನ್ ಮಾಡ್ತಾರೆ. ಇದಾದ್ಮೇಲೆ ಸ್ಟೇಜ್ 2 ಬಂದ್ರೆ ನೋಡ್ರಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಪ್ಪ ಅಂದ್ರೆ 301-400 ಇರುತ್ತಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ರೋಡ್ ಅನ್ನ ಮೆಕಾನೈಸ್ಡ್ ಸ್ವೈಪಿಂಗ್ ಅಂದ್ರೆ ರೋಡ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವಾಗವಾಗ ಕ್ಲೀನ್ ಮಾಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲೀನ್ ಮಾಡೋದಷ್ಟೇ ಅಲ್ಲದೆ ಈ ಅದ್ರ ಮೇಲೆ ನೀರನ್ನ ಸ್ಪ್ರಿಂಕಲ್ ಮಾಡ್ತಾರೆ ಅಥವಾ ನೀರನ್ನ ಹೊಡಿತಾರೆ. ಅದನ್ನೇ ಯಾವ್ದ್ರ ಮೂಲಕ ಹೊಡಿತಾರಪ್ಪ ಅಂದ್ರೆ ಡಸ್ಟ್ ಸಪ್ರೆಸೆಂಟ್ಸ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಪ್ರತಿ ಆಲ್ಟರ್ನೇಟ್ ದಿನ ಅಂದ್ರೆ ಒಂದು ದಿನ ಬಿಟ್ಟು ಒಂದಿನ ಏನಪ್ಪ ಅಂದ್ರೆ ಆ ರೋಡ್ ಮೇಲೆ ನೀರನ್ನ ಹೊಡಿತಾರೆ. ಇದಾದ್ಮೇಲೆ ನೋಡ್ರಿ ಅಥಾರಿಟೀಸ್ ಏನ್ ಮಾಡ್ತಾರೆ ಅಂದ್ರೆ ಈ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಒಳಗೆ ಏನಪ್ಪ ಅಂದ್ರೆ ಅನ್ ಇಂಟ್ರಪ್ಟೆಡ್ ಪವರ್ ಸಪ್ಲೈ ಕಟ್ ಆಗದೇ ಇರಂಗೆ ಏನಪ್ಪ ಅಂದ್ರೆ ಜಾಗೃತೆಯನ್ನು ವಹಿಸ್ತಾರೆ. ಯಾಕೆ ಈ ಜಾಗೃತೆಯನ್ನು ವಹಿಸ್ತಾರಪ್ಪ ಅಂದ್ರೆ ಇನ್ ಕೇಸ್ ಪವರ್ ಕಟ್ ಆಗ್ಬಿಟ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಡೀಸೆಲ್ ಜನರೇಟರ್ನ ಯೂಸ್ ಮಾಡ್ತಾರೆ, ಅದರಿಂದ ಮತ್ತೆ ಏನಪ್ಪ ಅಂದ್ರೆ ಪೊಲ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಡೀಸೆಲ್ ಜನರೇಟರ್ ಯೂಸ್ ಮಾಡ್ದಂಗೆ ಏನಪ್ಪ ಅಂದ್ರೆ ಅನ್ ಇಂಟ್ರಪ್ಟೆಡ್ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಅದೇ ತರ ಹಿಂಗೆ ಮೂರನೇ ಹಂತ ಬಂದ್ರೆ ನೋಡ್ರಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿರುತ್ತಪ್ಪ ಅಂದ್ರೆ 401-450 ಇರುತ್ತಲ್ಲ, ಅವಾಗ ಏನ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂದ್ರೆ ಈ ಏನ್ ಫ್ರೀಕ್ವೆನ್ಸಿ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ರೋಡ್ ಕ್ಲೀನ್ ಮಾಡೋದಿರುತ್ತಲ್ಲ ಆ ಫ್ರೀಕ್ವೆನ್ಸಿ ಅನ್ನ ಇನ್ನೂ ಜಾಸ್ತಿ ಮಾಡ್ತಾರೆ. ಈ ವಾಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಟೇಜ್ 2 ಅಲ್ಲಿ ಆಲ್ಟರ್ನೇಟ್ ದಿನ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಏನ್ ಹೊಡಿತಿರ್ತಾರಲ್ಲ, ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೀಕ್ ಟ್ರಾಫಿಕ್ ಗಿಂತ ಮುಂಚೆ ಮತ್ತೆ ಪೀಕ್ ಟ್ರಾಫಿಕ್ ಆದ್ಮೇಲೆ ಏನಪ್ಪ ಅಂದ್ರೆ ನೀರನ್ನ ಸ್ಪ್ರೆಡ್ ಮಾಡ್ತಾರೆ. ಆಮೇಲೆ ನೋಡ್ರಿ ಯಾರು ಅಥಾರಿಟೀಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ಜನರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥಾರಿಟೀಸ್ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಈ ಮಹಾನಗರ ಪಾಲಿಕೆಗಳಲ್ಲಿ ಇರುವಂತಹ ಬಸ್ಗಳ ಸೇವೆಯನ್ನು ಯೂಸ್ ಮಾಡ್ಕೊಳಂಗೆ ಏನಪ್ಪ ಅಂದ್ರೆ ಅವ್ರಿಗೆ ಎನ್ಕರೇಜ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಮೇಲೆ ಏನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಆನ್ ಗೋಯಿಂಗ್ ಕನ್ಸ್ಟ್ರಕ್ಷನ್ ಇರುತ್ತೆ, ಫಾರ್ ಎಕ್ಸಾಂಪಲ್ ರೈಲ್ವೇಸ್, ಮೆಟ್ರೋಸ್ ಮತ್ತೆ ಏರ್ಪೋರ್ಟ್ ಹಾಸ್ಪಿಟಲ್ಸ್ ಇರುತ್ತಲ್ಲ, ಈ ತರ ಪ್ರೊಜೆಕ್ಟ್ ಬಿಟ್ಸು ಬೇರೆ ಯಾವುದೇ ಪ್ರೊಜೆಕ್ಟ್ ಏನಪ್ಪ ಅಂದ್ರೆ ಅಲೋ ಅನ್ನ ಮಾಡಲ್ಲ. ಜೊತೆಗೆ ನೋಡ್ರಿ ಸ್ಟೇಟ್ ಗವರ್ಮೆಂಟ್ಗೆ ಏನಪ್ಪ ಅಂದ್ರೆ ಒಂದು ಪವರ್ ಇರುತ್ತೆ. ಏನ್ ಪವರ್ ಇರುತ್ತೆ ಅಂದ್ರೆ ಅವರು BS3 ಪೆಟ್ರೋಲ್ ಇಂಜಿನ್ ಮತ್ತೆ BS4 ಡೀಸೆಲ್ ಇಂಜಿನ್ ಏನಿದೆ ಲೈಟ್ ಮೋಟಾರ್ ವೆಹಿಕಲ್ಸ್ ಅಂದ್ರೆ ಫೋರ್ ವೀಲರ್ ಕಾರ್ಸ್ ಮತ್ತೆ ಲೈಟ್ ಮೋಟರ್ ವೆಹಿಕಲ್ಸ್ ಏನಿರುತ್ತೆ ಅದರ BS3 ಪೆಟ್ರೋಲ್ ಮತ್ತೆ BS4 ಡೀಸೆಲ್ ವೆಹಿಕಲ್ಸ್ ಅನ್ನ ಬ್ಯಾನ್ ಮಾಡಂಗೆ ಅಥವಾ ಟೆಂಪರರಿಲಿ ಏನಪ್ಪ ಅಂದ್ರೆ ರಸ್ತೆ ಮೇಲೆ ಓಡಾಡಿರಂಗೆ ನೋಡ್ಕೋತಾರೆ. ಇದಾದ್ಮೇಲೆ ನೋಡ್ರಿ ಲಾಸ್ಟ್ ಸ್ಟೇಜ್ 4 ಬಂದಾಗ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಪ್ಪ ಅಂದ್ರೆ 450+ ಬಂದಾಗ ಅದೇ ಏನ್ ಮಾಡ್ತಾರೆ ಅಂದ್ರೆ ಸ್ಟೇಜ್ 4 ಬಂದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದು ತುಂಬಾ ಡೇಂಜರಸ್ ಲೆವೆಲ್ಗೆ ಹೋಗಿರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಟ್ರಕ್ಸ್ ಏನ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಗೆ ಬರ್ತಿರ್ತಲ್ಲ ಅದನ್ನೆಲ್ಲ ಏನಪ್ಪ ಅಂದ್ರೆ ಎಂಟ್ರಿ ಎಕ್ಸಿಟ್ ಅನ್ನ ನಿಲ್ಲಿಸ್ತಾರೆ. ಓನ್ಲಿ ಏನಪ್ಪ ಅಂದ್ರೆ ಯಾವ್ದು ಎಸೆನ್ಶಿಯಲ್ ಅನ್ಸುತ್ತೆ, ಯಾವ್ದು ನಮ್ಗೆ ಏನಪ್ಪ ಅಂದ್ರೆ ತುಂಬಾ ನೀಡೆಡ್ ಅನ್ಸುತ್ತೆ ಅಥವಾ ಯಾವ್ದು ತುಂಬಾ ನಮ್ಗೆ ಬೇಕಾಗಿರುತ್ತೆ ಎಸೆನ್ಶಿಯಲ್ ಏನಪ್ಪ ಅಂದ್ರೆ ಸಾಮಾಜಿಕಕ್ಕೆ ಅಥವಾ ಸಾರ್ವಜನಿಕರಿಗೆ ಅವಶ್ಯಕತೆವಾಗಿರುತ್ತಲ್ಲ ಅಂತ ಕಮಾಡಿಟೀಸ್ ಇರುವಂತ ಟ್ರಕ್ಸ್ ಅನ್ನ ಮಾತ್ರ ಏನಪ್ಪ ಅಂದ್ರೆ ಅಲೋ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಫೋರ್ ವೀಲರ್ ಡೀಸೆಲ್ LME ಇದಿರ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ಸ್ ಅವನು ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾನ್ ಮಾಡ್ತಾರೆ. ಫಾರ್ ಕೆಲವೊಂದಿಷ್ಟು ಟೈಮಿಗೆ ಏನಪ್ಪ ಅಂದ್ರೆ ಬ್ಯಾನ್ ಮಾಡ್ತಾರೆ. ಎಮರ್ಜೆನ್ಸಿ ಸರ್ವಿಸ್ ಇದ್ರೆ ಮಾತ್ರ ಏನಪ್ಪ ಅಂದ್ರೆ ಅವ್ರಿಗೆ ಅಲೋ ಮಾಡ್ತಾರೆ. ಜೊತೆಗೆ ನೋಡ್ರಿ ಎಲ್ಲಾ ಕನ್ಸ್ಟ್ರಕ್ಷನ್ ಮತ್ತೆ ಡೆಮಾಲಿಷನ್ ಆಕ್ಟಿವಿಟೀಸ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ಗೆ ಏನ್ ಹೇಳ್ತಾರೆ ಅಂದ್ರೆ ನೀವು 50% ಸ್ಟ್ರೆಂತ್ ಅಲ್ಲಿ ಕೆಲಸ ಮಾಡ್ರಿ, ಇನ್ 50% ಏನಪ್ಪ ಅಂದ್ರೆ
ವರ್ಕ್ ಫ್ರಮ್ ಹೋಮ್ ಮಾಡ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ಬ ಗವರ್ಮೆಂಟ್ ವರ್ಕರ್ ಅಥವಾ ಒಬ್ಬ ಪ್ರೈವೇಟ್ ವರ್ಕರ್ ಅವನ ಮನೆಯಿಂದ ಆಫೀಸ್ಗೆ ಹೋಗ್ಬೇಕಾರ ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ನ ಯೂಸ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಶನ್ ಅಥವಾ ಸಾರಿಗೆಯನ್ನ ಯೂಸ್ ಮಾಡ್ಬೇಕಾರೆ. ಸಾರಿಗೆ ನೋಡ್ರಿ, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ದೇ ಅಂತ ಸ್ವಂತ ವೆಹಿಕಲ್ ಇರುತ್ತೆ, ಸೊ ಈ ವೆಹಿಕಲ್ ಅನ್ನ ಯೂಸ್ ಮಾಡದೇ ತರ ನೋಡ್ಕೊಳಕ್ ಏನ್ ಮಾಡ್ತಾರೆ ಅಂದ್ರೆ ಈ ತರದ 50% ಪಾಲಿಸೀಸ್ ನ ಯೂಸ್ ಮಾಡ್ರಿ, ಇನ್ 50% ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಫೆಸಿಲಿಟೀಸ್ ಕೊಡ್ರಿ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಅಡಿಷನಲ್ ಎಮರ್ಜೆನ್ಸಿ ಈ ತುರ್ತು ಪರಿಸ್ಥಿತಿ ಏನಂಗೇನಪ್ಪ ಅಂದ್ರೆ ಸ್ಕೂಲ್ಸ್ ನ ಕ್ಲೋಸ್ ಮಾಡ್ತಾರೆ, ಯಾಕಂದ್ರೆ ಮಕ್ಕಳ ಆರೋಗ್ಯದ ಮೇಲೆ ತುಂಬಾ ಗಂಭೀರವಾದ ಪರಿಣಾಮ ಬೀರುತ್ತೆ ವಾಯುಮಾಲಿನ್ಯ. ಇದಾದ್ಮೇಲೆ ಏನಪ್ಪ ಅಂದ್ರೆ ನಾನ್ ಎಮರ್ಜೆನ್ಸಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಾರೆ. ಈ ಫೋರ್ ವೀಲರ್ ಅನ್ನು ಬಿಟ್ಟರು ಸಹ ಏನಪ್ಪ ಅಂದ್ರೆ ಅದು ಡೀಸೆಲ್ಸ್ ಅಲ್ಲ, ಪೆಟ್ರೋಲ್ ಫೋರ್ ವೀಲರ್ ನು ಬಿಟ್ಟರು ಸಹ ಏನಪ್ಪ ಅಂದ್ರೆ ಆಡ್ ಇವನ್ ಪಾಲಿಸೀಸ್ ಮೇಲೆ ಬಿಡ್ತಾರೆ. ಜೊತೆಗೆ ನೋಡ್ರಿ, ಡೂ ಸಿಟಿಸನ್ಸ್ ಹ್ಯಾವ್ ಎ ರೋಲ್ ಅಂದ್ರೆ ಇದು ಬರೀ ಸರ್ಕಾರದವರೇ ಮಾಡ್ಬೇಕಾ ಅಥವಾ ನಮಗೂ ಕೂಡ ಈ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಲ್ಲಿ ನಮ್ದೇ ಏನಾದ್ರೂ ರೋಲ್ ಇದೆ ಅಂದ್ರೆ, ಸೊ ನೋಡ್ರಿ ಅವರ ಇನ್ಸ್ಟ್ರಕ್ಷನ್ ಅಥವಾ ಸೂಚನೆಗಳ ಜೊತೆಗೆ ನಮ್ದು ಸಹ ಏನಪ್ಪ ಅಂದ್ರೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಲ್ಲಿ ಕೆಲವೊಂದಿಷ್ಟು ಕೆಲಸಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಅವರೇನ್ ಸೂಚನೆಗಳು ಕೊಡ್ತಾರೆ ಅಥವಾ ಅವರೇನ್ ಮೆಜರ್ಸ್ ಅನ್ನ ತಗೋತಾರಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೊಂದ್ಕೋಬೇಕಾಗುತ್ತೆ. ಕೆಲವೊಂದ್ ಟೈಮ್ ಏನಪ್ಪ ಅಂದ್ರೆ ನಮ್ಮ ವೆಹಿಕಲ್ಸ್ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ನಾವು ಹೋಗ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಅಥಾರಿಟೀಸ್ ಹೇಳದಂತ ಎಲ್ಲ ಸೂಚನೆಗಳನ್ನ ನಾವು ಪಾಲಿಸ್ತಾ ಹೋದ್ರೆ ಈ ಗ್ರೇಡೆಡ್ ಆಕ್ಷನ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಸಿಟಿಸನ್ಸ್ ನಮ್ಮ ರೋಲ್ ಏನಿದೆ ಅಥವಾ ನಾಗರಿಕರು ನಮ್ಮ ರೋಲ್ ಏನಿದೆಯಲ್ಲ ಅದನ್ನ ನಾವು ನಿಭಾಯಿಸಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಬಗ್ಗೆ ಕೇಳ್ಬೋದು. ಇಲ್ಲಿ ಸ್ಟೇಜ್ 1, 2, 3, 4 ಇದೆ. ಸೊ ನೋಡ್ರಿ, 1 ಬಂದು 251 ಇಂದ 300 ಬಂದಾಗ, 2 ಬಂದು 301 ಇಂದ 400 ಬಂದಾಗ, ಸ್ಟೇಜ್ 3 ಬಂದು 401 ಇಂದ 450, ಸ್ಟೇಜ್ 4 ಬಂದು ಬಿಹೈಂಡ್ 450. ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಹಾಗಾಗಿ ಈ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅನ್ಕೋತೀರಿ. ಸೊ ಇದ್ರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.